ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಅತಿಥಿಗಳು ಶ್ರೀಮತಿ ಶೀಲಾ ಮಳಿಮಠ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ವಿಷಯ ಮಹಿಳಾ ವಚನಕಾರ್ತಿಯರು. ಸ್ನೇಹಿತರೆ, ಶರಣ ಬಂಧುಗಳೇ, ನಾವು ಸುಮಾರು 800 ವರ್ಷಗಳ ಹಿಂದೆ ಹೋಗೋಣ. ಆಗ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಲಾಗ್ತಾ ಇರಲಿಲ್ಲ. ಓದು ಬರಹ ಏನೂ ಗೊತ್ತಿಲ್ಲದಂತಹ ಕಾಲದಲ್ಲಿ ಅಷ್ಟೇ ಯಾಕೆ ಒಬ್ಬ ಮಹಿಳೆ ಪುರುಷರ ಸಮಸಮವಾಗಿ ಬಂದು ಕೂತ್ಕೊಂಡು ನಿಂತ್ಕೊಂಡು ತನ್ನ ವಿಚಾರವನ್ನು ಅಭಿವ್ಯಕ್ತಪಡಿಸುವಂತಹ ಅಧಿಕಾರ ಸಹ ಆಕೆಗೆ ಇರಲಿಲ್ಲ. ಆದರೆ ಬಸವಣ್ಣನಂತಹ ವಿಶ್ವಗುರುಗಳು ಮಹಿಳೆಯರಿಗೆ ಬರೆಯಲು ಪ್ರೇರೇಪಿಸ್ತಾರೆ, ಸಾಹಿತ್ಯ ನಿರ್ಮಾಣಕ್ಕೆ ಅವರನ್ನು ಅಣಿ ಮಾಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅನುಭವ ಗೋಷ್ಠಿಯಲ್ಲಿ ಮಹಿಳೆಯರು ಬಂದು ವಚನವನ್ನು ವಾಚನ ಮಾಡಬಹುದು, ತಮ್ಮ ವಿಚಾರವನ್ನು ಹೇಳ್ಕೊಳ್ಬಹುದು, ಇಷ್ಟು ಆತ್ಮಸ್ಥೈರ್ಯವನ್ನು ಅವರಲ್ಲಿ ತುಂಬುತ್ತಾರೆ. ಎಂತಹ ಬದಲಾವಣೆ ಅಲ್ವೇ. ಅಕ್ಕ ಮಹಾದೇವಿಯಂತಹ ಮಹಾ ಅನುಭಾವಿ ತನ್ನ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಇಟ್ಟಿರೋದನ್ನು ಈಗಲೂ ನಾವು ಓದ್ತಾ ಇದ್ದೇವೆ. ಸ್ನೇಹಿತರ ಶರಣ ಬಂಧುಗಳೇ, ನಮ್ಮ ಮಹಿಳೆಯರು ಪುರುಷರಿಗೆ ಯಾವುದೇ ವಿಚಾರದಲ್ಲಿ ಅವರು ಕಡಿಮೆ ಇಲ್ಲ, ಸಾಹಿತ್ಯ ರಚನೆಯಲ್ಲೂ ಸಹ ಹೌದು. ಅಕ್ಕ ಮಹಾದೇವಿ ಪ್ರಪ್ರಥಮ ಬಾರಿಗೆ ಪ್ರಥಮ ವಚನಕಾರ್ತಿ ಅಂತ ಬಿರುದನ್ನು ತೆಗೆದುಕೊಂಡು ಅನೇಕ ವಚನಗಳನ್ನು ನಿರ್ಮಾಣ ಮಾಡ್ತಾರೆ. ಅವರ ಹಾದಿಯಲ್ಲಿ ಅನೇಕ ಮಹಿಳೆಯರು ವಚನಗಳನ್ನು ನಿರ್ಮಾಣ ಮಾಡ್ತಾ ನಮಗೆ ಒಂದು ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯಗಳಂತಹ ಒಂದು ಖಜಾನೆಯನ್ನು, ಅಂದರೆ ವಚನ ಸಾಹಿತ್ಯ ಅನ್ನುವಂಥ ಖಜಾನೆಯನ್ನು ತುಂಬಿಸಿ ನಮಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಇಂದಿನ ಅತಿಥಿಗಳಾದಂತಹ ಶ್ರೀಮತಿ ಮಳಿಮಠ ಅವರು BMS ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಕಳೆದ 25-30 ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ದಿನ ಮಹಿಳಾ ವಚನಕಾರ್ತಿಯರು ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ, ಮಾತಾಡಲಿದ್ದೇವೆ. ಮೇಡಮ್ ಅವರೇ, ತಾವು ಒಂದು 30 ವರ್ಷನೇ ಅನ್ಕೋತೀನಿ, 30 ವರ್ಷಕ್ಕಿಂತ ಹೆಚ್ಚಿರ್ಬೋದು, ಮಹಿಳಾ 31 ಮಹಿಳಾ ಕಾಲೇಜಿನಲ್ಲಿ, PUC ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ದೀರಿ. ಅಂದರೆ ಹೆಣ್ಣು ಮಕ್ಕಳು ಅಂದರೆ ಒಂದು 18-20 ವರ್ಷದವರು ಅಂತ ಅಂದ್ಕೊಳ್ಳೋಣ. ಆ ಹೆಣ್ಣು ಮಕ್ಕಳು ನಮ್ಮ ಯುವತಿಯರ ಜೊತೆ ತಮ್ಮ ಒಡನಾಟ ಬಹಳ ಇದೆ. ಈಗಿನ ಕಾಲಕ್ಕೆ ನಮ್ಮ ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಅವರಲ್ಲಿ ಆತ್ಮಸ್ಥೈರ್ಯ ಯಾವ ರೀತಿ ಇದೆ, ಈ ಎಲ್ಲವನ್ನು ತಾವು ಭಾಳ ಹತ್ತಿರದಿಂದ ನೋಡಿದ್ದೀರಿ. ನಮ್ಮ ಹೆಣ್ಮಕ್ಳು ಬಹಳ ಹುಷಾರಿದ್ದಾರೆ, ಬಹಳ ಚುರುಕಿದ್ದಾರೆ, ಬಹಳ ವಿದ್ಯಾವಂತರಿದ್ದಾರೆ. ಇವರೆಲ್ಲರನ್ನು ನಾವು ಒಂದು ಕಡೆ ನೋಡ್ತಾ ಹಾಗೆ ನಾವು 12ನೇ ಶತಮಾನಕ್ಕೆ ಹೋಗಿ ಬಂದಾಗ ಅಲ್ಲಿ ಆದಂತಹ ವಚನಗಳ ಒಂದು ದೊಡ್ಡ ಕ್ರಾಂತಿ, ಈ ಕ್ರಾಂತಿ ಇಂದಿನ ಮಹಿಳೆಯರಿಗೂ ಒಂದು ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದಂತೂ ಸತ್ಯ. ಈ ದಿನ ತಾವು ಮಹಿಳಾ ವಚನಕಾರ್ತಿಯರ ಬಗ್ಗೆ ಒಂದಷ್ಟು ವಿಚಾರವನ್ನು ನಮಗೆ ತಿಳಿಸ್ಕೊಡ್ಲಿದ್ದೀರಿ. ಮೊದಲಿಗೆ ಯಾವ ಮಹಿಳೆ ವಚನಕಾರ್ತಿಯನ್ನು ತಾವು ತಗೊಂಡಿದ್ದೀರಿ, ಆಯ್ಕೆ ಮಾಡ್ಕೊಂಡಿದ್ದೀರಿ? ನಾನು ಅಕ್ಕ ಮಹಾದೇವಿಯ ವಚನದ ಮೂಲಕ ಎಲ್ಲಾ ಬಸವ ಟಿವಿಯ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ 12ನೆಯ ಶತಮಾನದ ಬಸವಣ್ಣನವರು ಮಾಡಿರ್ತಕ್ಕಂಥ ಅತ್ಯಂತ ಮುಖ್ಯವಾದಂಥ ಮುಕ್ತ ಮನಸ್ಸಿನ ಸಂವಿಧಾನ ಅಂದ್ರೇ ಅನುಭಾವ ಗೋಷ್ಠಿ, ಅರ್ಥಾತ್ ಅನುಭವ ಮಂಟಪ. ಅಲ್ಲಿ ಪ್ರಪ್ರಥಮವಾಗಿ ಬಂದಿರತಕ್ಕಂಥ ನಮ್ಮ ಕವಿಯತ್ರಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ವಚನದಿಂದ ನಾನು ಮಹಿಳಾ ವಚನಕಾರ್ತಿಯನ್ನು ಭಕ್ತಾದಿಗಳಿಗೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಹಸಿವಾದರೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು. ಚೆನ್ನ ಮಲ್ಲಿಕಾರ್ಜುನ, ಆತ್ಮಸಂಘಾತಕ್ಕೆ ನೀ ನನಗುಂಟು ಎನ್ನುವ ಈ ಸರಳ ಮುಕ್ತ ಮನಸ್ಸಿನ ಮನೋದೌರ್ಬಲ್ಯವನ್ನು ಮೀರಿರ್ತಕ್ಕಂಥ ಅಕ್ಕ ಮಹಾದೇವಿಯ ನಿಷ್ಠೆ, ಆ ಶ್ರದ್ಧೆ, ಅವಳ ಒಳಗಡೆ ಇರತಕ್ಕಂಥ ಆಂತರಿಕ ಸ್ವಾತಂತ್ರ್ಯ ನನಗೆ ಅತ್ಯಂತ ಪ್ರಭಾವ ಮೂಡಿರ್ತಕ್ಕಂಥದ್ದು. ಗಿರಿಜಾ ಅವರೇ, ಅಕ್ಕ ಮಹಾದೇವಿ ಅಂದ ಕೂಡಲೇ ನಾವೇನು ಅನ್ಕೊಳ್ತೀವಿ, ಕನ್ನಡ ಸಾಹಿತ್ಯದ ಲೋಕದ ಪ್ರಪ್ರಥಮ ಕವಿಯತ್ರಿ, ಸಾಹಿತಿ, ಆಡು ಭಾಷೆಯ ಮೂಲಕ ತನ್ನ ವಿಚಾರಗಳನ್ನು ಸರಳೀಕರಣಗೊಳಿಸಿರ್ತಕ್ಕಂಥವಳು ಅಂತ. ಅಷ್ಟೇ ಅಲ್ಲ, ನಮ್ಮಂಥವ್ರಿಗೆ ಮಹಿಳಾ ಕಾಲೇಜಿನಲ್ಲಿ ಕೌಮಾರ್ಯಾವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಾವು ಪ್ರವಚನವನ್ನು ಮಾಡುವಾಗ ನಾವು ಹೇಳೋದೇನೆಂದರೆ, ಅಕ್ಕ ಮಹಾದೇವಿಯಲ್ಲಿ ಇರ್ತಕ್ಕಂತಹ ಆ ನಿಷ್ಠೆ ಇದೆ ಅಲ್ಲ, ಅಕ್ಕ ಮಹಾದೇವಿಯ ಒಳಗಡೆ ಇರ್ತಕ್ಕಂಥ ಒಂದು ಗುರಿ ಇದೆ ಅಲ್ಲ, ಅವಳ ಒಂದು ಉದ್ದೇಶ ಇದೆ ಅಲ್ಲ, ನಾನು ಯಾವ ಜೀವನವನ್ನು ಬಿಟ್ಟು ಮತ್ತೊಂದು ಜೀವನಕ್ಕೆ ನಾನು ಹೋಗ್ತಾ ಇದ್ದೀನಿ, ಆ ಜೀವನ ನನ್ನ ಪರವಾಗಿ ಇದೆಯಾ, ನಾನು ನಿಜವಾಗ್ಲೂ ನನ್ನ ಆತ್ಮವಿಶ್ವಾಸದಿಂದ ಆ ಬದುಕನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನೋದನ್ನು
ಅವಳು 12ನೇ ಶತಮಾನದಲ್ಲಿಯೇ ಒಂದು ಗುರಿ ಇರಬೇಕು ಅನ್ನೋದನ್ನು ಹೇಳಿದಾಳ. ಅದು ಇವತ್ತಿನ ಈ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರ್ತಕ್ಕಂಥ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಗಿರ್ಜಾ ಅವರ, ಈ ಅಕ್ಕ ಮಹಾದೇವಿಯವರ ವಚನವನ್ನು ತಾವು ಉದಾಹರಣೆಯಾಗಿ ನಾವು ಕೊಡ್ತಾ ಇದ್ವಿ. ಅಕ್ಕ ಮಹಾದೇವಿಯವರು ಲೌಕಿಕ ಜೀವನವನ್ನು, ಅಂದರೆ ಈಗ ಒಂದು ವೈವಾಹಿಕ ಜೀವನವನ್ನು ತ್ಯಾಗ ಮಾಡ್ತಾರೆ. ಸಾವಿಲ್ಲದ ಕೇಡಿಲ್ಲದ ಶಿವನಿಗೆ ತಾನು ಒಲಿದಿದ್ದೇನೆ ಅಂತ ವಚನಗಳಲ್ಲಿ ಹೇಳಿದ್ದಾರೆ. ಅವರ ಭಕ್ತಿ ಭಾವವೇ ಬೇರೆ. ಆದರೆ ನಾವು ಇವತ್ತು ನಾವು ಭಕ್ತಿ ಬೇಕು ನಮಗೆ. ಜೊತೆ ಜೊತೆಯಾಗಿ ಎಲ್ಲ ನಮ್ಮ ವಚನಕಾರರು ಹೇಳಿರುವಂಥದ್ದು, ಅಂದರೆ ಬಸವಣ್ಣನವರಾದೇ ಆಗಿ ಅವರು ಗೃಹಸ್ಥರು, ಅವರಿಗೆ ವಿವಾಹ ಆಗಿತ್ತು. ಆದರೆ ಅಕ್ಕ ಮಹಾದೇವಿಯವರು ಆ ಜೀವನವನ್ನು ತ್ಯಾಗ ಮಾಡ್ತಾರೆ, ಆದರೆ ಭಕ್ತಿಯ ಭಾವವನ್ನು ಅವರು ಮೆರೀತಾರೆ. ಈಗ ನಾವು ಅಕ್ಕ ಮಹಾದೇವಿಯವರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನಿಮ್ಮ ವೈವಾಹಿಕ ಜೀವನವನ್ನು ತ್ಯಾಗ ಮಾಡಿ ಅನ್ನುವಂಥ ಪಾಠವನ್ನು ನಾವು ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಭಕ್ತಿ ಭಾವದ ಸಂದೇಶವನ್ನು ಅಕ್ಕ ಮಹಾದೇವಿಯವರ ವಚನಗಳ ಮೂಲಕ, ಉದಾಹರಣೆ ಮೂಲಕ ಹೇಳ್ತಾ, ಎರಡನ್ನೂ ಸಮಸಮವಾಗಿ ಮಾಡ್ಕೋತಾ ಮನುಕುಲದ ಉದ್ಧಾರಕ್ಕಾಗಿ ನಿಮ್ಮ ವೈಯಕ್ತಿಕ ಜೀವನವನ್ನು ಬಹಳ ಸುಂದರವಾಗಿ ಇಟ್ಕೊಳ್ಳಿ ಅನ್ನೋಂಥದ್ದನ್ನು ನಾವು ಹೇಳ್ಬೋದು. ಏನು ಹೇಳ್ತೀರಿ? ಖಂಡಿತ, ನಿಮ್ಮ ಚರ್ಚೆನೇ ಮುಂದುವರಿಸ್ತೀನಿ ನಾನು. ಲೌಕಿಕವನ್ನು ತ್ಯಾಗ ಮಾಡಿದ್ಲು ಅನ್ನೋದನ್ನು ನಾವು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗೋಣ. ಯಾಕೆ ಲೌಕಿಕವನ್ನು ತ್ಯಾಗ ಮಾಡಿದ್ಲು? ಹಾಗಾದರೆ ಲೌಕಿಕದಲ್ಲಿ ಅವಳಿಗೆ ಏನು ಸಿಕ್ಕಿರಲಿಲ್ಲ? ಲೌಕಿಕ ಅಂದರೆ ಏನು? ನಾನು ಯಾವಾಗಲೂ ಸಮಾಜಕ್ಕೆ ತಿಳಿಯಪಡಿಸೋದು, ಅಲೌಕಿಕವಾದದ್ದು ನಮಗೆ ಗೊತ್ತಿಲ್ಲ, ಅಲೌಕಿಕವಾದದರ ಬಗ್ಗೆ ನಾವು ಮಾತನಾಡುವಂಥದ್ದು ಬೇಡ. ಇಡೀ ವಚನಕಾರ್ತಿಯರು ತಮ್ಮ ಇಡೀ ಬದುಕನ್ನು, ತಮ್ಮ ಮನೋದೌರ್ಬಲ್ಯಗಳನ್ನು ಮೀರಿ ಬದುಕನ್ನು ಅವರು ಸಕಾರಾತ್ಮಕವಾಗಿ ಮಾಡಿದ್ದೇ ಲೌಕಿಕದಲ್ಲಿ. ಹಾಗಾಗಿ ಲೌಕಿಕವನ್ನು ತ್ಯಾಗ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ತಾ ನಾವೇನು ಹೇಳೋಣ, ಈ ಲೌಕಿಕವನ್ನೇ ನಾನು ಸ್ವರ್ಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಈ ಲೌಕಿಕವನ್ನೇ ನಾನು ನರಕ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದಯವಿಲ್ಲದ ಧರ್ಮವು ಯಾವುದು ದಯ್ಯ ಎನ್ನುವ ಹಿನ್ನೆಲೆಯಲ್ಲಿ ಆ ದಯೆಯನ್ನು ನಾನು ಸರಳೀಕರಣ ಮಾಡ್ತಾ ಹೋಗ್ತೀನಿ. ಅನುಕಂಪದ ಮೂಲಕ, ಕಾರುಣ್ಯದ ಮೂಲಕ, ಮುಕ್ತ ಮನಸ್ಸಿನ ಮೂಲಕ ಈ ಜೀವನದಲ್ಲಿ ನೀವು ಸ್ನೇಹಿತರಾಗಿ ಅನ್ನೋದನ್ನು ಬಹುಶಃ ಅಕ್ಕ ಮಹಾದೇವಿ ತನ್ನ ಎಲ್ಲ ಸ್ತುತಿ ನಿಂದೆಗಳನ್ನು ಕೂಡ ಸಮಾಜಕ್ಕೆ ಈ ರೀತಿ ಅನಾವರಣ ಮಾಡ್ತಾಳೆ. ಅತ್ಯಂತ ಇಷ್ಟವಾದಂಥ ನನ್ನ ವಚನ ಇದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ. ಬಹುಶಃ ಇದು ಎಲ್ಲರಿಗೂ ಅಪ್ಯಾಯಮಾನವಾಗುವಂಥ ವಚನ ಅಂತ ನಾನು ಭಾವಿಸ್ತಿದ್ದೀನಿ. ನೋಡಿ ಗಿರ್ಜಾ, ಈ ವಚನದಲ್ಲಿ ಲೌಕಿಕದಲ್ಲಿ ಬೆಟ್ಟವೂ ಇದೆ, ಸಂತೆಯೂ ಇದೆ, ಸಮುದ್ರವೂ ಇದೆ, ಮತ್ತು ಸ್ತುತಿ ನಿಂದೆಗಳು ಇವೆ. ಇವು ಕಾಣುವಂಥ ಮೂರ್ತ ಸ್ವರೂಪದ ರೂಪಕಗಳು. ಕಾಣದೇ ಇರುವ ಮೂರ್ತ ರೂಪಕಗಳು, ಎಲ್ಲಿ ಬೆಟ್ಟ ಇದೆಯೋ ಅಲ್ಲಿ ಮೃಗ ಇದೆ, ಎಲ್ಲಿ ಸಮುದ್ರ ಇದೆಯೋ ಅಲ್ಲಿ ನೊರೆ ತೊರೆ ಇದೆ, ಎಲ್ಲಿ ಸಂತೆ ಇದೆಯೋ ಅಲ್ಲಿ ಶಬ್ದ ಇದೆ, ಎಲ್ಲಿ ಲೋಕ ಇದೆಯೋ, ನಿಮ್ಮ ಅರ್ಥದಲ್ಲಿ ಎಲ್ಲಿ ಲೌಕಿಕ ಇದೆಯೋ ಅಲ್ಲಿ ಸ್ತುತಿ ಮತ್ತು ನಿಂದೆಗಳಿವೆ. ಇವೆಲ್ಲವನ್ನು ನಾನು ನೋಡ್ತಾ ಬಂದರೆ, ಒಂದು ಮೂರ್ತದ ಕಲ್ಪನೆ, ಒಂದು ಅಮೂರ್ತದ ಕಲ್ಪನೆ, ಒಂದು ಗಮ್ಯದ ಕಲ್ಪನೆ, ಒಂದು ಅಗಮ್ಯದ ಕಲ್ಪನೆ, ಒಂದು ಗೋಚರದ ಕಲ್ಪನೆ, ಒಂದು ಅಗೋಚರದ ಕಲ್ಪನೆ, ಒಂದು ಪ್ರತಿಮದ ಕಲ್ಪನೆ, ಒಂದು ಅಪ್ರತಿಮದ ಕಲ್ಪನೆ, ಇವನ್ನೆಲ್ಲ ಸೇರಿಸಿ ಎಷ್ಟು ಸರಳೀಕರಣ ಮಾಡ್ತಾಳೆ ಅಕ್ಕ ಮಹಾದೇವಿ ಮಹಿಳೆಯರಿಗೆ ಅಂದರೆ, ಸಮಾಧಾನಿಯಾಗಿರಬೇಕು, ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತೀನಿ, ಮೃಗ ನನ್ನಲ್ಲಿದ್ದಾಗ ನನ್ನ ಸಮಾಧಾನ ಏನು, ಶಬ್ದ ನನ್ನ ಜೊತೆ ಇದ್ದಾಗ ನನ್ನ ಸಮಾಧಾನ ಏನು, ಅಲೆಯ ರೂಪದಲ್ಲಿ ಬದುಕಿನಲ್ಲಿ ನಮ್ಮ ಎಲ್ಲೆಯನ್ನು ಮೀರಿರ್ತಕ್ಕಂಥ ನೋವು ಸಂಕಟಗಳಿದ್ದಾಗ ನನ್ನ ಸಮಾಧಾನ ಏನು, ನನ್ನ ಸ್ತುತಿ ಮತ್ತು ನನ್ನ ನಿಂದೆಗಳು ಬಂದಾಗ ನನ್ನ ಬದುಕಿನ ಸಮಾಧಾನ ಏನು, ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಪೂರ್ಣ ವಿರಾಮ ಆಗುತ್ತೆ. ಇವತ್ತು ಆತಂಕದ ಬದುಕಿನಲ್ಲಿದ್ದೀವಿ, ತಾಳ್ಮೆರಹಿತ ಬದುಕಿನಲ್ಲಿದ್ದೀವಿ, ಅಸಮಾಧಾನದ ಬದುಕಿನಲ್ಲಿದ್ದೀವಿ, ಒದ್ದಾಡ್ತಾ ಇದ್ದೀವಿ. ನಮ್ಮ ಮನಸ್ಸಿನ ಸ್ವಾತಂತ್ರ್ಯವನ್ನು ನಾವು ಎಲ್ಲೋ ದಾಸ್ಯಕ್ಕೆ ಕೊಟ್ಟಿದ್ದೀವಿ, ನಮ್ಮ ಸ್ವಾತಂತ್ರ್ಯವನ್ನು ನಾವೆಲ್ಲೋ ಗುಲಾಮಗಿರಿಗೆ ಅರ್ಪಿಸ್ಕೊಂಡಿದ್ದೀವಿ. ಅಕ್ಕ ಮಹಾದೇವಿಯ ವಚನಗಳನ್ನು ನಾವು ಓದ್ಕೊಂಡಿದ್ದೆ ಆದರೆ, ಪ್ರಾಯಶಃ ನಮ್ಮ ಆಂತರಿಕ ಸೌಂದರ್ಯದ, ಆಂತರಿಕ ಸ್ವಾತಂತ್ರ್ಯದ, ಯಾರು ಡಿ ಪಿ ಪ್ರಕಾಶ್ ಅವರು ಹೇಳ್ತಾರೆ, ಮೈಂಡ್ ಡೆಮೋಕ್ರೆಟಿಕ್ನ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಪ್ರಪ್ರಥಮ ವೈಚಾರಿಕ ಪ್ರಜ್ಞೆ ಉಳ್ಳ ಮಹಿಳೆ ಅಂಥೇಳಿ ನಾನು ಭಾವಿಸ್ತೀನಿ. ಅಕ್ಕ ಮಹಾದೇವಿಯವರ ಒಂದು ಎದೆಗಾರಿಕೆ,
ಒಂದು ನಿರ್ಧಾರ ಮಾಡುವಂತಹ ಒಂದು ಮನಸ್ಸು. ಈಗಲೂ ನಮ್ಮ ಮಹಿಳೆಯರು ಬಹಳಷ್ಟು ಜನ ಮಾನಸಿಕ ತುಮುಲ, ಮಾನಸಿಕ ಕಾಯಿಲೆ, ಅದನ್ನು ನಾನು ಕಾಯಿಲೆ ಅಂತ ಕರೆಯೋಕ್ಕಿಲ್ಲ, ಒಂದು ರೀತಿಯಾದಂತಹ ದ್ವಂದ್ವಗಳು, ಕಳವಳ, ಈ ಮಾನಸಿಕ ಕ್ಷೋಭೆ. ಒಂದು ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ, ನಮ್ಮ ಹೆಣ್ಣು ಮಕ್ಕಳು ಮಾನಸಿಕ ಕ್ಷೋಭೆಗೆ ಬೇಗ ಒಳಗಾಗ್ತಾರೆ. ಅವರು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾಳ ಕನ್ಫ್ಯೂಷನ್ ಆಗುತ್ತೆ. ಎರಡು ಮೂರು ವಿಚಾರಗಳು ಬಂದಾಗ ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಬಹಳ ಅವರಿಗೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ತನ್ನ ಒಂದು ವೈಭವಯುತ ಜೀವನವನ್ನು ತ್ಯಾಗ ಮಾಡೇ ಬಿಡ್ತಾರೆ. ಅವರಿಗೆ ಎರಡು ಕನ್ಫ್ಯೂಷನ್ನೇ ಇರಲ್ಲ, ಒಂದು ಭಾಳ ನೀಟಾಗಿರುತ್ತೆ, ನಾನು ಶಿವನನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ, ನನಗಿದೆಲ್ಲವೂ ಬೇಡ, ಇದೇ ನನಗೆ ಬೇಕಾದದ್ದು ಅಂತ. ಆಮೇಲೆ ಆ ದಾರಿಯಲ್ಲಿ ಎಷ್ಟೇ ಅಪಮಾನ ಅವಮಾನಗಳು ಬಂದರೂ ಸಹ ಅದನ್ನು ಸಹಿಸಿಕೊಳ್ತಾರೆ, ಮತ್ತು ಒಂದು ಬೃಹತ್ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಒಂದು ಸಂತೃಪ್ತ ಭಕ್ತರಾಗಿ ಅವ್ರಿಗೇನು ಬೇಕೋ ಅದನ್ನು ತಗೋತಾರೆ. ನಿರಾಶೆ, ಪಶ್ಚಾತ್ತಾಪಗಳು, ಬೇಗುದಿಗಳಿರಲ್ಲ. ಕ್ರಮೇಣವಾಗಿ ಅವರ ವಚನಗಳ ಕೊನೆಯ ಹಂತದ ಒಂದು ವಚನಗಳನ್ನು ನೋಡಿದಾಗ ಆಕೆ ಭಕ್ತಿ ಆದದ್ದು, ಅನುಭಾವಿ ಆದದ್ದು, ಇವೆಲ್ಲವೂ ನನಗೆ ಕಾಣಿಸ್ತಾ ಇದೆ. ಈಗ ನನ್ನ ಪ್ರಶ್ನೆ, ಅವರ ಪ್ರಭಾವ ಈ ಒಂದು ಸಂತೃಪ್ತ ಜೀವನವನ್ನು ನಡೆಸಿದಂತಹ ಅಂದರೆ ಭಕ್ತರಾಗಿ ಶಿವನನ್ನು ಮೆಚ್ಚಿಸಲು ಹೋಗುವಂಥ ದಾರಿಯಲ್ಲಿ ಸಂತೃಪ್ತಿಯಾಗಿ ಅಕ್ಕ ಮಹಾದೇವಿ ಒಂದಷ್ಟು ಒಳ್ಳೆಯ ಜೀವನ ಕೊನೆಗಾಲದಲ್ಲಿ ನೋಡಿದ್ರು ಇಲ್ಲಿ ಅನುಭವ ಮಟ್ಟಕ್ಕೆ ಬಂದಾಗ. ನನ್ನ ಪ್ರಶ್ನೆ, ಅವರ ಪ್ರಭಾವ ಇತರ ವಚನಕಾರ್ತಿಯರ ಮೇಲೆ ಬಿದ್ದಿದ್ದು ಹೇಗೆ? ಖಂಡಿತ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಮೂಲ ಉದ್ದೇಶನೇ ಇವತ್ತಿನ ದಿವಸ ಅಕ್ಕ ಮಹಾದೇವಿಯ ವಚನಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಆ ಅನುಭವ ಗೋಷ್ಠಿಯ ಒಳಗಡೆ ಕ್ರಿಯಾತ್ಮಕವಾಗಿಯೋ ಅಥವಾ ನಕಾರಾತ್ಮಕವಾಗಿಯೋ ತಮ್ಮ ಪಾತ್ರವನ್ನು ಪ್ರವೇಶ ಮಾಡಿದ್ದಾರೋ ಮಾಡಿಲ್ಲವೋ ಸಂಶೋಧನೆ ನಡೀಬೇಕಾಗಿದೆ. ನನ್ನ ಮುಂದೆ ಮೂರು ಮಹಿಳಾ ರತ್ನಗಳು ನಿಂತ್ಕೊಳ್ಳುತ್ತೆ. ಒಂದು ಹಿರಿಯ ಪತ್ನಿ ನಮ್ಮ ಗಂಗಾಂಬಿಕೆ, ಬಸವಣ್ಣನವರ ಕಿರಿಯ ಪತ್ನಿ ನೀಲಾಂಬಿಕೆ, ಬಸವಣ್ಣನವರ ಅಕ್ಕ ಮತ್ತು ತಂಗಿ ಎನ್ನುವ ಸಂಶೋಧನೆಗೆ ಒಳಗಾಗಿರ್ತಕ್ಕಂಥ ನಮ್ಮ ನಾಗಲಾಂಬಿಕೆ. ಹಾಗಾಗಿ ಭಕ್ತಾದಿಗಳೇ, ಅಕ್ಕ ನಾಗಲಾಂಬಿಕಾ ಅಂಥೇಳಿ ಕರೆದಿರೋದ್ರಿಂದಲೇ ಬಸವಣ್ಣನವರ ಅಕ್ಕ ಅಂಥೇಳಿ ಶೋಧನೆಗಳು ಹೇಳ್ತಾ ಬಂದಿದೆ. ಇತ್ತೀಚಿನ ಶೋಧನೆಯ ಪ್ರಕಾರ ಬಸವಣ್ಣನವರೇ ಹೇಳ್ಕೊಳ್ತಾರೆ, ನನ್ನ ತಂಗಿ ಮತ್ತು ನನ್ನ ಪತ್ನಿಯ ಜೊತೆ ನಾನು ಕಲ್ಯಾಣಕ್ಕೆ ಹೊರಟಿದ್ದೇನೆ ಅನ್ನೋದು ಸಾಲಿನಲ್ಲಿ ಅವ್ರು ಹೇಳ್ಕೊಳ್ತಾ ಹೋಗ್ತಾ ಇರೋದ್ರಿಂದ ನಾವು ನಾಗಲಾಂಬಿಕೆಯನ್ನು ತಂಗಿ ಅಂಥೇಳಿ ಕರೀತಾ ಹೋಗೋಣ. ಈ ಗಂಗಾಂಬಿಕೆ, ನೀಲಾಂಬಿಕೆ ಮತ್ತು ನಾಗಲಾಂಬಿಕೆ ಈ ಮೂರು ವಚನಕಾರ್ತಿಯರ ವಚನಗಳನ್ನ ನೋಡಿದಾಗ ಗಿರಿಜಾ ಅವರೇ, ಮತ್ತು ನನಗೆ ನೀಲಾಂಬಿಕೆ ವೈಚಾರಿಕ ಪ್ರಜ್ಞೆಯ ಅವಳೇ ನೇರವಾಗಿ ಹೇಳ್ತಾ ಹೋಗ್ತಾಳೆ, ನಾನು ಬಸವಣ್ಣನವರ ವಿಚಾರ ಪತ್ನಿ ಅಂತ ಹೇಳ್ತಾ ಹೋಗ್ತಾಳೆ. ಇವತ್ತಿನ ಜಾಗತಿಕ ಲೋಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲೋ ದಾಸ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳಾ ಮಣಿಗಳಲ್ಲ, ಇವತ್ತು ಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ತನ್ನ ಸ್ವತಂತ್ರವಾದಂಥ ತನ್ನ ವಿಚಾರಗಳನ್ನು ಮುಕ್ತವಾಗಿ ಒಂದು ರೀತಿ ವಿನಿಮಯ ಮಾಡ್ಕೊಳ್ತಕ್ಕಂಥ ಸಮಾಜ ಬೇಕಾಗಿದೆ ಅನ್ನೋದನ್ನ ಅವಳು ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ ನೋಡ್ರಿ. ನೀಲಾಂಬಿಕೆಯ ವಚನ, ನನ್ನನ್ನು ಯಾರೂ ಅರಿಯರು, ನಾನು ಸ್ವರ್ಗೀಯಲ್ಲ, ನಾನು ಅಪವರ್ಗೀಯಲ್ಲ, ನನ್ನನ್ನು ಯಾರೂ ಅರಿಯರು, ನಾನು ಮುಕ್ತಳಲ್ಲ, ಅಮುಕ್ತಳೂ ಅಲ್ಲ, ನನ್ನನ್ನು ಯಾರೂ ಅರಿಯರು. ಸಂಗಯ್ಯನಲ್ಲಿ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನಾರೂ ಅರಿಯರು. ಈ ವಚನನೇ ಹೇಳ್ತಾ ಹೋಗುತ್ತೆ ಅವಳು ಎಷ್ಟು ದೃಢವಾಗಿ ತನ್ನ ವಿಚಾರವನ್ನು ಹೇಳ್ತಾಳೆ ಅಂದರೆ, ಖಂಡಿತ ನನ್ನನ್ನು ಅರಿಲಿಕ್ಕೆ ಸಾಧ್ಯತೆ ಇಲ್ಲ, ಬಹುಶಃ ನೀವು ಒಪ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಹಿಳೆಯ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಆ ದ್ವಂದ್ವಗಳು, ಮಹಿಳೆಯ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕಗಳು, ಮಹಿಳೆಯ ಮನಸ್ಸಿನಲ್ಲಿರ್ತಕ್ಕಂಥ ಕಳವಳಗಳು, ತನ್ನ ಬೌದ್ಧಿಕತೆಯನ್ನು ತೋರಿಸಿದ ಕೂಡಲೇ ಅವಳು ಎಲ್ಲಿ ನಿಕೃಷ್ಟಳಾಗ್ತಾಳೋ ಅಂತಕ್ಕಂಥ ಆ ನಕಾರಾತ್ಮಕತೆ ಅದನ್ನು ನೇರವಾಗಿ ಹೇಳ್ತಾಳೆ. ಪ್ರಾಯಶಃ ಮಹಿಳೆಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದರೆ ನಾವು ಸ್ವರ್ಗದಲ್ಲಿರೋರು ದೇವತೆಗಳು ಅಲ್ಲ, ನಾವು ಅಪವರ್ಗೀಯರೂ ಅಲ್ಲ, ನಮ್ಮನ್ನು ಬಿಟ್ಟು ದೂರ ಇರಲಿಕ್ಕೂ ಸಾಧ್ಯ ಇಲ್ಲ, ನಾನು ಮುಕ್ತಳೂ ಅಲ್ಲ, ಎಲ್ಲವನ್ನ ತ್ಯಾಗ ಮಾಡಿ ಹೋದವಳು ಅಲ್ಲ, ನಾನು ಅಮುಕ್ತಳೂ ಅಲ್ಲ, ನಾ ಎಲ್ಲವನ್ನ ಬಿಡ್ತೀನಿ ಅಂತಕ್ಕಂಥದ್ದು ಅಲ್ಲ, ನನ್ನನ್ನು ಯಾರೂ ಅರಿಯರು. ಲಕ್ಷಣಗಳನ್ನ ಹೇಳ್ತಾ ಬರ್ತಾಳೆ ಇಲ್ಲಿ. ನಾನು ಮಹಿಳೆಯರನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥ ನೀಲಮ್ಮ ಅಂಥೇಳಿ ನಾನು ಭಾವಿಸ್ತಿದ್ದೀನಿ.
ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ದೇವತೆಯಾಗಿ ನೋಡಿ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಮ್ಮನ್ನು ಅಬೌದ್ಧಿಕತೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಮ್ಮನ್ನು ತುಚ್ಛೀಕರಣ ಮಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮನ್ನು ನೀವು ನೇರವಾಗಿ ಪರಿಣಾಮದಾಯಕವಾಗಿ ಅರಿಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಕ್ಲಿಯರಾಗಿ ಅವಳು ಉತ್ತರ ಕೊಡ್ತಾಳೆ, ಅವಳದು ಅಂಕಿತ ಸಂಗಯ್ಯ. ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನು ಯಾರೂ ಅರಿಯರು. ಎಷ್ಟು ಸೌಂದರ್ಯಾತ್ಮಕವಾಗಿ ವೈಚಾರಿಕವಾಗಿ ಹೇಳ್ತಾಳೆ ಅಂದರೆ, ನನ್ನ ರೂಪು ನೋಡುವುದಕ್ಕೆ ಹೆಣ್ಣು, ನನ್ನ ಒಳಗಡೆ ಗಂಡು ರೂಪ ಇದೆ. ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋದನ್ನು ಬಹಳ ಸರಳವಾದಂಥ ವಾಕ್ಯದಲ್ಲಿ ಹೇಳ್ತಾ ಹೋಗ್ತಾಳೆ. ಮೊದಲ ನಾಲ್ಕು ಅಂಶಗಳಲ್ಲಿ ಪ್ರಶ್ನೆ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಲಮ್ಮ ಕೊಡ್ತಾ ಹೋಗ್ತಾಳೆ. ರೂಪಿಲ್ಲದ ಹೆಣ್ಣಾದ ಕಾರಣ ಯಾವ ಸಮಾಜ ನನ್ನನ್ನು ಅಪವರ್ಗಿ ಮಾಡ್ತೋ, ಯಾವ ಸಮಾಜ ನನ್ನನ್ನು ಅಮುಕ್ತ ಮಾಡ್ತೋ, ನೀವು ನನಗೆ ರೂಪವನ್ನು ಕೇವಲ ಅಪವರ್ಗ ಮತ್ತು ಅಮುಕ್ತ ಮಾಡೋದಲ್ಲ, ನನ್ನ ರೂಪದಲ್ಲಿ ನೀವು ಏನನ್ನು ಕಾಣ್ತೀರೋ ಅದು ನಾನಾಗ್ತೀನಿ. ಅದು ಹೆಣ್ಣಿನ ನಿಜವಾದಂಥ ಲಕ್ಷಣ, ಹೆಣ್ಣಿನ ಅದು ಶ್ರೇಷ್ಠ ಗುಣ. ಆ ಹೆಣ್ಣು ನಮ್ಮೆಲ್ಲರ ಪ್ರತಿನಿಧಿಯಾಗಿ ನೀಲಾಂಬಿಕ ನನಗೆ ಬಹಳ ಮುಖ್ಯವಾಗ್ತಾಳೆ ಅಂತ ಈ ಸಂದರ್ಭದಲ್ಲಿ ನಾನು ಸಂತೋಷದಿಂದ ಹೇಳ್ತೀನಿ. ಸಾಹಿತ್ಯ ನಿರ್ಮಾಣಕ್ಕೆ ಒಂದು ಓದು ಬರಹ ಅನ್ನೋಂಥದ್ದು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಈಗಲೂ ಆ ಸಂಶೋಧನೆ ನಮಗೇನು ಫಲ ತಂದುಕೊಟ್ಟಿಲ್ಲ. ಎಲ್ಲ ಮಹಿಳಾ ವಚನಕಾರ್ತಿಯರಿಗೆ ಓದು ಬರಹ ಗೊತ್ತಿತ್ತು, ಅವರೆಲ್ಲ ಕೂತ್ಕೊಂಡು ಲೇಖನ ಇಟ್ಕೊಂಡು ಬರೆದಿದ್ದಾರೆ ಅನ್ನೋಂಥ ಸಂಶೋಧನೆ ನಮಗೀಗಲೂ ಗೊತ್ತಿಲ್ಲ. ಆ ಕಾಲದಲ್ಲಿ ಯಾವ ರೀತಿಯಾಗಿ ಜಾನಪದ ನಮ್ಮ ಜನಪದರು ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾನೋ, ರಾಗಿ ಬೀಸ್ತಾನೋ, ಕಳೆ ಕೀಳ್ತಾನೋ, ಪೈರು ಕೀಳ್ತಾನೋ, ತೆನೆ ಹೊತ್ಕೊಂಡು ಬರ್ತಾನೋ, ಏನೋ ಒಂದು ತಮ್ಮ ಒಂದು ಆಯಾಸ ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು 10-5 ಇಷ್ಟೆಲ್ಲ ಕಿಲೋಮೀಟ್ರ್ಗಳು ನಡ್ಕೊಂಡು ಬರ್ತಾಯಿದ್ರು ಹೊಲದಿಂದ ಮನೆಗೆ. ಆಗ ಒಂದಷ್ಟು ಪದಗಳನ್ನು ಕಟ್ಟಿ ಹಾಡ್ತಾಯಿದ್ರು. ಅದೇ ನಮ್ಮ ಜಾನಪದ ಸಮೃದ್ಧವಾದಂತಹ ಸಾಹಿತ್ಯ. ಅದರ ಪ್ರಭಾವ ನಮ್ಮ ಮಹಿಳಾ ವಚನಕಾರ್ತಿಯರ ಮೇಲೆ ಬಿದ್ದಿದೆ. ಈಗಲೂ ನಾನು ಈ ಪ್ರಶ್ನೆಯನ್ನು ಎಲ್ಲರ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ವಚನಕಾರ್ತಿಯರು ಅಂದಾಗ ಅವರು ಓದು ಬರಹ ತಿಳ್ಕೊಂಡಿದ್ರಾ ಅನ್ನೋಂಥದ್ದು ಪ್ರಶ್ನೆನೇ ಇದೆ. ಆದರೆ ಓದು ಬರಹ ಗೊತ್ತಿಲ್ಲದೆ ಹೋದರೂ ಸಹ ಕುರಿತೋದಯ ಕಾವ್ಯ ಪ್ರಮಾಣಿತಿಗಳಂತ ನಮ್ಮ ಮಹಾನ್ ಕವಿಗಳೆಲ್ಲ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅಂತಹ ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಬೃಹತ್ ಜ್ಞಾನ ನಮ್ಮ ಮಹಿಳೆಯರಲ್ಲಿತ್ತು. ಅದಕ್ಕೋಸ್ಕರನೇ ಅವಳು ಬೆಳಗಾಗಿ ನಾನಿದ್ದು ಯಾರ ನೆನೆಯಲ್ಲಿ ಹೊಳದಂಡಲ್ಲಿರುವ ಗರಿಕೆಯ ಅಂತ ಒಬ್ಬಳು ಗರತಿ ಹಾಡು ಹಾಡ್ಬಿಡ್ತಾಳೆ, ಬರೀತಾಳೆ. ಸೊ ಆ ಜಾನಪದ ಸಾಹಿತ್ಯದ ಪ್ರಭಾವ ನಮ್ಮ ಮಹಿಳಾ ವಚನಕಾರ್ತಿಯರ ಮೇಲೆ ಖಂಡಿತವಾಗಿ ಬಿದ್ದಿದೆ. ಬಹುಶಃ ಆ ಕಾರಣದಿಂದ ಅವರು ತಮ್ಮ ವಚನವನ್ನು ಇಷ್ಟು ಸಮೃದ್ಧವಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ ಆಯಿತು. ಮತ್ತು ಅವರು ಕೂತ್ಕೊಂಡು ಬರೀತಿದ್ರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದನ್ನು ಬಹುಶಃ ಬರೆಯಲು ಬರ್ತಿದ್ದಂಥ ಒಬ್ಬ ವ್ಯಕ್ತಿಗೆ ಹೇಳಿದ್ದಿರಬಹುದು, ಆತ ಬರೆದಿರಬಹುದು. ಅದನ್ನು ಆ ರೀತಿಯಾಗಿ ನಾವು ಸಂಗ್ರಹಿಸ್ತಾ ಆಮೇಲೆ ವಚನಗಳು ಬಾಯಿಂದ ಬಾಯಿಗೆ ಹಾಡಿ ಹಾಡಿ ಅಷ್ಟು ಸಮೃದ್ಧತೆಯನ್ನು ಅಷ್ಟು ಒಂದು ಏನಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಮೃದ್ಧವಾಗಿ ಬೆಳೀತಾ ಬಂತು, ಎಲ್ಲೋ ನಿಂತೋಗ್ಲಿಲ್ಲ, ಫುಲ್ ಸ್ಟಾಪ್ ಆಗಲೇ ಇಲ್ಲ. ಏನು ಹೇಳ್ತೀರಿ? ಖಂಡಿತ, ಬಹಳ ಮುಖ್ಯವಾದಂಥ ಇವತ್ತಿನ ಲೋಕಕ್ಕೆ ನೀವು ಪ್ರಶ್ನೆಯನ್ನು ಇಟ್ಟಿದ್ದೀರಿ. ನನ್ನ ನಿಜವಾದಂಥ ಗ್ರಹಿಕೆನೂ ಅದೇ. ಅನುಭವ ಮಂಟಪದಲ್ಲಿ ಓದು ಅನ್ನೋದು ಇರಲಿಲ್ಲ. ಇವತ್ತಿನ ಸಮಾಜದಲ್ಲಿ ಮನುಷ್ಯರು ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಈ ನಿಟ್ಟಿನಲ್ಲಿ ಅಂತ ನಾನು ಭಾವಿಸ್ತಿದ್ದೀನಿ. ವಚನ ಸಾಹಿತ್ಯ ನಿಜವಾದಂಥ ದೇಸಿ ಮೌಲ್ಯವನ್ನು ಪಡೆದಿರ್ತಕ್ಕಂಥದ್ದು. ಅದು ತಮ್ಮ ಅನುಭವದಿಂದ ಅವು ನಿಜವಾದಂಥ ಆಧ್ಯಾತ್ಮಿಕದ ಸ್ವರೂಪವನ್ನು ತಗೊಂಡಿರ್ತಕ್ಕಂಥದ್ದು. ಅಲ್ಲಿ ಯಾರೂ ಕೂತ್ಕೊಂಡು ಬರೆದಿಲ್ಲ. ನೀವೊಂದು ಪ್ರಶ್ನೆ ಹೇಳಿದ್ರಿ, ಹೇಳುವಾಗ ಯಾರೋ ಬರ್ಕೊಂಡಿರ್ತಕ್ಕಂಥದ್ದು ಆಗಿರ್ಬೋದು ಅಂಥೇಳಿ ಅದ್ರ ಬಗ್ಗೆ ಶೋಧನೆ ಆಗಬೇಕಾಗಿದೆ. ಆದರೆ ಪೂರ್ತಿ ನಾನು ಒಪ್ಕೊಂಡಿರ್ತಕ್ಕಂಥದ್ದು ತಮ್ಮ ಅನುಭವದಿಂದ ಮಾತನಾಡ್ತಾ ಹೋಗ್ತಾರೆ ಗಿರಿಜಾ. ಅಲ್ಲಿ ನನಗೆ ಖುಷಿ ಆಗೋದು, ಒಬ್ಬಳು ಕನ್ನಡ ಅಧ್ಯಾಪಕಿಯಾಗಿ ನನಗೆ ಸಂತೋಷ ಆಗೋದು ಅವತ್ತಿನ ಭಾಷಾ ಸ್ಪಷ್ಟತೆ ಯಾವ ರೀತಿ ಇತ್ತು, ಅವತ್ತು ಜನ ಆಡ್ತಕ್ಕಂಥ ಆ ಭಾಷಾ ಪರಿಸರ ಯಾವ ರೀತಿ ಇತ್ತು, ಸರಳವಾದಂತಹ ಆಡು ಭಾಷೆಯ ಮೂಲಕವೇ ಈ ವಚನವನ್ನು ಅವರು ಬರೀಲಿಕ್ಕೆ ಪ್ರಯತ್ನ ಪಟ್ಟಿದ್ರಿಂದಲೇ ಪ್ರಜಾಪ್ರಭುತ್ವವಾದಂತಹ ವಚನ ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ ಆಯಿತು. ಬಸವಣ್ಣನವರು ದೀರ್ಘವಾಗಿ ಹೇಳ್ತಾ ಬರ್ತಾರೆ, ಆನು ಒಲಿದಂತೆ ಹಾಡುವೆ ಅನ್ನುವ ಅವರ ಮಾತುಗಳಲ್ಲಿಯೇ ಮುಂದಿನ ವಚನಕಾರ್ತಿಯರು ತಮಗೆ ಅನುಭವಿಸಿದ್ದನ್ನು, ತಮ್ಮ ಸಂಕಷ್ಟಗಳನ್ನು, ತಮ್ಮ ನೋವುಗಳನ್ನು, ತಾವೇನನ್ನು ಹೇಳಬೇಕಾಗಿದೆಯೋ ಅದನ್ನು ಮಾತಿನ ಮೂಲಕ ಹೇಳಿದರು ಅಂಥೇಳಿ ನಾನಾದರೂ ಕೂಡ ಭಾವಿಸ್ತಾ ಹೋಗ್ತೀನಿ. ಅಕ್ಕಮಹಾದೇವಿಯ ವಚನ ನೋಡ್ರಿ, ಅವಳು ಯಾರ ಹತ್ರ ಹೇಳಬೇಕಾಗಿತ್ತು, ಆ ಮಾತುಕತೆ ಹೇಗಿತ್ತು ನೋಡಿ, ಆ ಸಂಕಥನ ಹೇಗಿತ್ತು ನೋಡಿ, ಆ ಸಂಭಾಷಣೆ ಹೇಗಿತ್ತು ನೋಡಿ. ಅವಳು ಯಾರ ಹತ್ರ ಹೋದ್ಲು, ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ, ತಾಯಿ ಹತ್ರ ಹೋಗಲಿಲ್ಲ, ತಂದೆ ಹತ್ರ ಹೋಗಲಿಲ್ಲ, ಸ್ನೇಹಿತರ ಹತ್ರ ಹೋಗಲಿಲ್ಲ, ಅವಳು ಹೋಗಿದ್ದು ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ. ಎಂಥ ಕನಸನ್ನು ಕಂಡೆ, ತನ್ನ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಇಡೀ ತನ್ನ ರೂಪವನ್ನು ಅವಳು ಕನಸಿನ ಮೂಲಕ ಹೇಳ್ತಾ ಹೋಗ್ತಾಳೆ.
ಮುಚ್ಚು ಮರೆ ಇಲ್ಲದೆ ಬೆಂಬತ್ತಿ ಹೋಗಿ ನಾನು ಹಿಂದೆ ಹೋದೆ ಅಂತ ಹೇಳುವಾಗ ಆ ಆತ್ಮವಿಶ್ವಾಸ ಇದೆ, ಆ ಸಂಘಟಿತವಾದಂತಹ ಅವಳ ಆಲೋಚನೆಯ ವೈಖರಿಗಳಿವೆ. ಹಾಗಾಗಿ ಅನುಭಾವದಿಂದ ಅವು ವಚನಗಳಾಗಿದ್ದಾವೆ ವಿನಃ, ಅನುಭವದಿಂದ ಅವು ಮಾತುಗಳಾಗಿದ್ದಾವೆ ವಿನಃ, ಮಾತುಗಳು ಸಾಹಿತ್ಯವಾಗಿದೆಯೇ ವಿನಃ, ನಿಜವಾದ ಅರ್ಥದಲ್ಲಿ ವಚನ ಜನಪದೀಯ ಮೌಲ್ಯವನ್ನು ಕೊಡ್ತಕ್ಕಂಥದ್ದು, ಇದು ಅಲಿಖಿತವಾದಂತಹ ಅಂಶಗಳು ಅಂಥೇಳಿ ನಾನು ನಿಮ್ಮ ಮಾತಿಗೆ ಚರ್ಚೆಗೆ ನಾನು ಸಪೋರ್ಟ್ ಮಾಡ್ತೀನಿ ಗಿರಿಜಾ ಅವರ. ಮತ್ತೊಂದು ಶೀಲಾ ಅವರೇ, ಈಗ ಒಂದಷ್ಟು ಅನುಭವ ಗೋಷ್ಠಿಯ ಒಂದು ಕಲ್ಪನೆಯನ್ನು ಈಗ ನಾವು ಮಾಡಿಕೊಳ್ಳೋಣ. ಈ ಅಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಪಂಡಿತರು ಇದ್ದಾರೆ, ಬಹಳಷ್ಟು ಅನುಭಾವಿಗಳಿದ್ದಾರೆ. ಅಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಬಂದು ವಚನಗಳನ್ನು ಓದ್ತಾರೆ ಅಥವಾ ವ್ಯಕ್ತಪಡಿಸ್ತಾರೆ. ಇವರಲ್ಲಿ ಈಗ ನಮ್ಮಲ್ಲಿ ಸಾಮಾನ್ಯ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಈ ಕೀಳಿರಿಮೆ ಅನ್ನೋಂಥದ್ದಿದೆ. ಓ, ನನಗೇನು ಗೊತ್ತಿಲ್ಲ, ನಾನೇನು ಓದ್ಕೊಂಡಿಲ್ಲ, ಇಲ್ಲ ಎದುರುಗಡೆ ಇದ್ದವರೆಲ್ಲ ಭಾಳ ಪಂಡಿತರು, ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇದೆ, ಅವ್ರ ಮುಂದೆ ಹೋಗಿ ನಾನು ಯಾವ ರೀತಿ ಏನಪ್ಪ ಹೇಳಲಿ. ಈಗ ನಾನೊಂದು ಒಂದು ಒಂದು ಒಬ್ಬರು ವಚನಕಾರ್ತಿಯರ ಹೆಸರನ್ನು ತಗೊಳಕ್ಕೆ ಇಷ್ಟಪಡ್ತೀನಿ. ಸೂಳೆ ಸಂಕವ್ವ, ನಿರ್ಲಜ್ಜೇಶ್ವರ, ಇದೆಲ್ಲ ನಮಗೆ ಈಗಲೂ 21st century ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಶೀಲಾ ಅಲ್ವಾ. ಯಾರು ತಮ್ಮ ಅಂಕಿತನಾಮವನ್ನು ನಿರ್ಲಜ್ಜೇಶ್ವರ ಅಂದರೆ ಲಜ್ಜೆ ಇಲ್ಲದವನು, ನಾಚಿಕೆ ಇಲ್ಲದವನು, ಗೌರವ ಇಲ್ಲದವನು ಯಾರಾದರೂ ಹೇಳ್ಕೊಡೋಕೆ ಇಷ್ಟಪಡ್ತಾರ? ಅಕಸ್ಮಿತ್ ಇಲ್ಲದೇ ಇದ್ರೂ ನಾನು ಬಹಳ ಗೌರವಾನ್ವಿತ ವ್ಯಕ್ತಿ ಅಂತ ತೋರಿಸ್ಕೊಳ್ಳುವಂಥ ಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಆ ಸೂಳೆ ಸಂಕವ್ವ ಅನ್ನುವಂಥ ಒಬ್ಬ ಮಹಿಳೆ ವೇಶ್ಯಾವೃತ್ತಿಯನ್ನು ಮಾಡ್ತಿದ್ದವಳು, ಇಲ್ಲ ಇದು ಸಹ ಒಂದು ವೃತ್ತಿ, ಇದು ಸಹ ಒಂದು ವೃತ್ತಿ, ಸಮಾಜಕ್ಕೆ ನನ್ನ ಅವಶ್ಯಕತೆ ಇದೆ. ಆಕೆ ಇಲ್ಲದೆ ಹೋಗಿದ್ದಿದ್ರೆ ಶೀಲಾ ಬಹಳಷ್ಟು ಅನಾಹುತಗಳಾಗ್ತಾ ಇತ್ತು, ಹೌದಲ್ವಾ? ಬಹಳಷ್ಟು ಅನಾಹುತಗಳಾಗ್ತಾ ಇತ್ತು. ಆಕೆಯ ಅನಿವಾರ್ಯತೆ ಆ ಸಮಾಜಕ್ಕಿತ್ತು, ಈಗಲೂ ಇದೆ. ಈಗಲೂ ಅಂಥ ವೃತ್ತಿಯನ್ನು ಮಾಡ್ತವ್ರು ಇದ್ದವ್ರೆ, ಅವ್ರನ್ನ ನಾವು ಒಳ್ಳೆ ಭಾವದಿಂದ ನೋಡೋದೇ ಇಲ್ಲ, ಹೇಳ್ಕೊಳ್ತಾ ಇಲ್ಲ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ. ಇಂತಹ ಕಾಲ ಸುಳೆ ಸಂಕವನವೂ ಬಂದು ತನ್ನ ಅಭಿಪ್ರಾಯಗಳನ್ನು ಹೇಳ್ತಾಳೆ, ಇದು ಒಂದು ವೃತ್ತಿ, ಸಮಾಜಕ್ಕೆ ಆಕೆಯ ಅವಶ್ಯಕತೆಯೂ ಇದೆ ಅಂತ ಜನರಿಗೆ ಅರಿವನ್ನು ಮಾಡಿಸ್ತಾರೆ. ಮತ್ತು ಆಕೆ ಬರೆದಂಥ ವಚನಗಳು ಈಗಲೂ ನಾವು ಓದ್ತಾ ಇದ್ದೀವಿ. ಅನುಭವ ಗೋಷ್ಠಿ ಅಂದರೆ ಏನು, ಭಗವಂತನ ಒಂದು ದೊಡ್ಡ ಮಂಟಪ, ಅಲ್ಲಿ ದೇವರಿರ್ತಾನೆ, ಅಲ್ಲಿ ಸೂಳೆ ಸಂಕವ ಅನ್ನೋಂಥ ವೇಶ್ಯನೂ ಬರ್ತಾಳೆ. ಇದೆಲ್ಲ ಈಗಲೂ ನಮಗೆ ಆಶ್ಚರ್ಯ ಉಂಟಾಗುತ್ತೆ, ಈ ಥರದ್ದೆಲ್ಲ ಒಂದು ಸಾಧ್ಯನೇ ಅಂತ. ಇಷ್ಟು ಆ ಕೀಳಿರಿಮೆಯನ್ನು ಹೋಗಲಾಡಿಸಲು ಯಾವ ಪ್ರೇರಣೆ ಇರಬಹುದು ಅನಿಸುತ್ತೆ ಶೀಲಾ? ಸ್ವಲ್ಪ ಸೂಳೆ ಸಂಕವನ ವಿಚಾರಗಳನ್ನ ಮುಂದುವರಿಸ್ತೀನಿ. ನಾವು ಏನು ಹೇಳಬೇಕಾಗಿದೆ ಸೂಳೆ ಸಂಕವನ ಬಗ್ಗೆ ಅಂದರೆ, ಇಡೀ ನಮ್ಮ ವಚನ ಸಾಹಿತ್ಯದಲ್ಲಿ ಅವರು ಯಾವುದರ ಜೊತೆ ಮಾತುಕತೆ ಮಾಡಬೇಕಾಗಿತ್ತು, ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರ ಜೊತೆ ಅವರು ಸಂಭಾಷಣೆ ಮಾಡಬೇಕು ಅಂದಾಗ ಅವ್ರ ಮುಂದೆ ಬಂದಿರತಕ್ಕಂಥ ಒಂದು ಪರಿಕಲ್ಪನೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಂಕಿತದ ಪರಿಕಲ್ಪನೆ. ಬಹಳ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಪ್ರಪಂಚದಲ್ಲಿಯೇ ಅಂಕಿತದ ಕಲ್ಪನೆ ಕೊಟ್ಟವರು 12nd century ವಚನಕಾರರಿಗೆ ಪ್ರಪ್ರಥಮವಾದಂತಹ ಒಂದು ಶ್ಲಾಘನೀಯವಾದಂತಹ ಕೀರ್ತಿ ದಕ್ಕುತ್ತೆ. ಯಾಕಂದರೆ ಜನಪದೀಯ ಅಂಶಗಳು ಅಂತ ನಾವು ಏನು ಚರ್ಚೆಯಲ್ಲಿ ತಗೊಂಡ್ವೋ, ತನಗನ್ಸಿರ್ತಕ್ಕಂಥ ಮಾತುಗಳನ್ನು ಅವಳು ಅಂಕಿತದ ಮೂಲಕ ಹೇಳ್ತಾ ಹೋಗ್ತಿದ್ದಾಳೆ ಅನ್ನುವ ಮಾತಿನಲ್ಲಿನೇ ಸೂಳೆ ಸಂಕವ್ವೇ ನಿರ್ಲಜ್ಜೇಶ್ವರ ಅನ್ನುವ ತನ್ನ ಅಂಕಿತವನ್ನು ಇಟ್ಕೊಂಡಿದ್ದಾಳೆ. ಅಂದರೆ ಅವಳು ಅವಳು ಅವಳ ವೃತ್ತಿಯಲ್ಲಿ ಅವಳು ಏನನ್ನು ಪಡ್ಕೊಂಡಿದ್ದಾಳೋ, ಯಾವ ಲಜ್ಜೆಯನ್ನು ಬಿಟ್ಟಾಗ್ಲೇ ಅವಳ ಶ್ರಮ ಸಂಸ್ಕೃತಿಗೆ ಒಂದು ಆಯಾಮ ಸಿಗ್ತಾ ಇತ್ತೋ, ಅವಳ ಅಂಕಿತವೂ ನೋಡ್ರಿ ಅವಳು ಮಾಡ್ತಕ್ಕಂಥ ಲಕ್ಷಣವನ್ನು ಹೇಳುತ್ತೆ, ಉದ್ದೇಶವನ್ನು ಹೇಳುತ್ತೆ, ಮತ್ತು ಆ ಸಂಸ್ಕೃತಿಯನ್ನು ಹೇಳ್ತಾ ಬರುತ್ತೆ. ನಾನು ಮೊನ್ನೆ ಒಂದು ವಿಚಾರಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಾಗ ಅಲ್ಲೊಂದು ಚರ್ಚೆ ಆಯಿತು, ಸೂಳೆ ಸಂಕವ್ವೇ ಅಂತ ಹೇಳ್ತಾ ಹೇಳ್ತಾನೆ ಮತ್ತೆ ಅವಳಿಗೆ ಆ ಹಿಂದ್ಗಡೆ ಅವಳ ಆ ವೃತ್ತಿಯ ಪದವನ್ನು ಸೇರಿಸೋದು ಬೇಡ, ಅವಳು ಅನುಭವ ಮಂಟಪದ ಒಳಗಡೆ ಬರೋದಕ್ಕಿಂತ ಮುಂಚೆ ಅವಳು ಆ ವೃತ್ತಿಯನ್ನು ಮಾಡ್ತಾ ಇದ್ಲು. ಯಾವಾಗ ಅನುಭವ ಮಂಟಪದ ಒಳಗಡೆ ಸಂಕವ್ವೆಗೆ ಪ್ರವೇಶವಾಯಿತೋ, ಅವಳು ಇಡೀ ತನ್ನ ವೃತ್ತಿಯ ನಿಜವಾದಂಥ ಆಯಾಮಗಳನ್ನು ಬದಿಗಿಟ್ಟು ಅವಳು ವಚನಕಾರ್ತಿ ಆಗ್ತಾಳೆ, ನಿಜ ಅರ್ಥದ ಶರಣೆ ಆಗ್ತಾಳೆ. ಆ ಶರಣ ಸಂಕುಲಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು ಅಂಥೇಳಿ ಮುಂದಿನ ವಚನಕಾರರು ಹೇಳೋದ್ರಿಂದ ನನಗನ್ಸುತ್ತೆ ಸ್ವಲ್ಪ ನಾವಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಣ. ಮೊದಲು ಅವಳ ವೃತ್ತಿಯನ್ನು ಮಾಡ್ತಾ ಇದ್ಲು, ಯಾವಾಗ ಅವಳಿಗೆ ಆ ಶ್ರಮ ಸಂಸ್ಕೃತಿಯ ಬಗ್ಗೆ ತಂದೇ ಆದಂಥ ಆಯಾಮಗಳು ಗೊತ್ತಾಗಿ ಇಂಥದ್ದೊಂದು ಶರಣ ಸಂಸ್ಕೃತಿ ಇದೆ ಅಂತ ಗೊತ್ತಾಯಿತು, ಹಾಗಾಗಿ ಇನ್ಮೇಲೆ ನಾವು ಅವಳನ್ನ ಶರಣೆ ಸಂಕವ್ವೆ ಅಂತ ಕರೆಯೋಣ. ಇನ್ಮೇಲೆ ನಾವು ಅವಳನ್ನ ಆ ಪದವನ್ನ ಉಪಯೋಗಿಸೋದು ಬೇಡ. ನನ್ನ ಮಹಿಳೆಯಾಗಿ ನನಗನ್ಸೋದು ಅಷ್ಟು ಒಳ್ಳೆಯ ವಚನವನ್ನು ಕೊಟ್ಟಿರ್ತಕ್ಕಂತಹ ಸಂಕವಿಗೆ ನಾವು ಸೂಳೆ ಎನ್ನುವ ಪದವನ್ನು ಹಿಂದೆ ಹಾಕೋದ್ರ ಮೂಲಕ ಅವಳ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಇನ್ಮೇಲೆ ನಾವು ಕರೆಕ್ಷನ್ ಮಾಡ್ಕೊಳ್ತಾ ಹೋಗೋಣ. ಮೊದಲು ವೃತ್ತಿಯನ್ನು ಮಾಡ್ತಾ ಇದ್ಲು, ಅನುಭವದ ಮಂಟಪದ ಒಳಗಡೆ ಬಂದು ಅವಳು ಶರಣೆ ಸಂಕವ್ಯ ಆದ್ಲು ಅಂತೇಳಿ ಹೆಮ್ಮೆಯಿಂದ ಅವಳನ್ನು ಕೂಡ ನಮ್ಮ ತೆಕ್ಕೆಗೆ ತಗೊಳ್ಳೋಣ
ಏನಂತೀರಿ? ಸ್ನೇಹಿತರ ಶರಣ ಬಂಧುಗಳೇ, ನಿಜವಾಗ್ಲೂ ಶೀಲಾ ಅವ್ರು ಹೇಳಿದ ವಿಚಾರ ಬಹಳ ರಿಲೆವೆಂಟ್, ಇವತ್ತಿಗೆ ಖಂಡಿತವಾಗಿಯೂ ಬೇಕಾಗಿದೆ. ಅವರ ವೃತ್ತಿ ಏನು, ಅವರ ಹಿಂದಿನ ಇತಿಹಾಸವೇನು, ಅದನ್ನು ನಾವು ಬದಿಗತ್ತಿ ನೋಡಿದಾಗ ಆಕೆ ಅವಳು ಶರಣೆ, ಶರಣೆ ಸಂಕವ್ವ, ಇದು ಅತ್ಯಂತ ಸೂಕ್ತವಾದಂತಹ ಒಂದು ಪ್ರೊನೌನ್ಸಿಯೇಷನ್ ಅಂತ ನಾನಾದರೂ ಭಾವಿಸಿದ್ದೇನೆ. ಸ್ನೇಹಿತರೆ, ಶೀಲಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಆನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅನುಭವ ಗೋಷ್ಠಿಯಲ್ಲಿ ಈಗ ಒಂದು ಸಣ್ಣ ವಿರಾಮ. ಸ್ನೇಹಿತರೆ, ಶರಣ ಬಂಧುಗಳೇ, ಅನುಭವ ಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀಮತಿ ಮಳಿಮಠ ಅವರು ನಮ್ಮೊಂದಿಗೆ ಇದ್ದಾರೆ. ಶೀಲಾ ಅವರು ತಮಗೆ ಅತ್ಯಂತ ಪ್ರಿಯವಾದವರು ಮಹಿಳಾ ವಚನಕಾರ್ತಿಯಲ್ಲಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ, ಇವರ ಒಂದಿಷ್ಟು ವಚನಗಳನ್ನು ದಯಮಾಡಿ ಓದಿ. ಖಂಡಿತ. ಬಸವಣ್ಣನವರ ವಿಚಾರ ಪತ್ನಿ ನೀಲಾಂಬಿಕೆಯ ವಚನ ನೋಡ್ರಿ. ಕಲಿಯುಗದಲ್ಲಿ ಹುಟ್ಟಿ ಆ ಕಲಿಯುಗದಲ್ಲಿ ಬೆಳೆದನಯ್ಯ, ಕೃತಯುಗದಲ್ಲಿ ಹುಟ್ಟಿ ಆ ಕೃತಯುಗದಲ್ಲಿ ಬೆಳೆದನಯ್ಯ, ದ್ವಾಪರದಲ್ಲಿ ಹುಟ್ಟಿ ಆ ದ್ವಾಪರದಲ್ಲಿಯೇ ಬೆಳೆದನಯ್ಯ, ತ್ರೇತ್ರಾಯುಗದಲ್ಲಿ ಹುಟ್ಟಿ ತ್ರೇತ್ರಾಯುಗದಲ್ಲಿಯೇ ಬೆಳೆದನಯ್ಯ. ಎನಗೆ ಪ್ರಾಣವಿಲ್ಲ, ಎನಗೆ ಪ್ರಾಣವಿಲ್ಲ, ಎನಗೆ ಕಾಯವಿಲ್ಲ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ಅಜಾತನ ಕಲ್ಪಿತ ಸಂಬಂಧವಾಗಲು ಆನು ನಿಮ್ಮ ಐಕ್ಯದಲ್ಲಿ ನಿಂದೆನಯ್ಯ ಸಂಗಯ್ಯ. ಬಹಳ ಸ್ಪಷ್ಟವಾಗಿ ತನ್ನ ಆತ್ಮವಿಶ್ವಾಸದಿಂದ ಆ ಮನೋದೌರ್ಬಲ್ಯವನ್ನು, ಎಲ್ಲಿ ನಾನು ಗುಲಾಮಗಿರಿಯನ್ನು ಬಿಟ್ಟಿದ್ದೀನಿ ಎನ್ನುವ ಸ್ಪಷ್ಟತೆ ಇಲ್ಲಿ ಮುಕ್ತ ಆಂತರಿಕ ಇಂಟ್ರಾಸ್ಪರ್ಷನ್ ಡೆಮೋಕ್ರೆಟಿಕ್ ಅನ್ನೋದನ್ನು ಬಹುಶಃ ನಾನು ನೀಲಾಂಬಿಕೆಯಲ್ಲಿ ಕಂಡುಕೊಂಡಿದ್ದೀನಿ. ಗಿರಿಜಾ ಅವರೇ, ಅವ್ರು ಮೂರು ಹೇಳಿಬಿಟ್ರು, ಕಲಿಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರಯುಗದಲ್ಲಿ, ತ್ರೇತ್ರಾಯುಗದಲ್ಲಿ ನನಗೆ ಪ್ರಾಣ. ಇಲ್ಲಿ ಪ್ರಾಣ ಅಂದರೆ ಉಸಿರಾಟ ಅನ್ನುವ ಅರ್ಥ ಅಲ್ಲ. ನಾನು ಯಾವುದನ್ನು ಪ್ರಾಣ ಅಂದ್ಕೊಂಡಿದ್ದೀನೋ ಆ ಪ್ರಾಣ ಇಲ್ಲದಿದ್ದರೂ ಕೂಡ ನಾನು ನನ್ನ ಬದುಕನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಮತ್ತು ಛಲ. ನನಗೆ ಕಾಯವಿಲ್ಲ, ಎಂಥ ಕಾಯವಿಲ್ಲ, ನಾನು ಪತ್ನಿಯಾಗಿ, ನಾನು ಒಬ್ಬಳು ಸಂಸಾರದ ದಾಂಪತ್ಯದಲ್ಲಿದ್ದು, ನಾ ಕುಟುಂಬದ ಹಿನ್ನೆಲೆಯಲ್ಲಿದ್ದು, ಆ ಕಾಯ ನನಗಿಲ್ಲ, ಆ ಶರೀರ ನನಗಿಲ್ಲ, ನನಗಿರ್ತಕ್ಕಂಥ ಕಾಯ ಮುಕ್ತ ಸ್ವಾತಂತ್ರ್ಯದ, ಮನಸ್ಸಿನ ಸ್ವಾತಂತ್ರ್ಯದ, ಮನಸ್ಸಿನ ಪ್ರಭುತ್ವದ ಕಾಯವನ್ನು ಹೊಂದಿದವಳಾಗಿದ್ದೇನೆ, ನಾನೇತರಲ್ಲಿಯೂ ಹೊಂದಿದವಳಲ್ಲ. ಬ್ಯೂಟಿಫುಲ್ ಆದಂಥ ಒಂದು ವಾಕ್ಯ, ಬಹಳ ಅಕಾಡೆಮಿಕ್ ಆದಂಥ ಒಂದು ವಾಕ್ಯ. ಇವತ್ತಿನ ಮಹಿಳೆ ತನ್ನನ್ನು ಮೀರಿ ಬೆಳಿಬೇಕಾಗಿರ್ತಕ್ಕಂಥ ವಾಕ್ಯ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ನನಗೆ ಇಂಥದ್ದು ಹಾಗೆ ಹೀಗೆ ಅನ್ನುವ ಯಾವ ಪಟ್ಟವೂ ಬೇಕಾಗಿಲ್ಲ, ನನ್ನದೇ ಆದಂಥ ಪಟ್ಟವನ್ನು ನಾನು ನಿರ್ಮಾಣ ಮಾಡಿಕೊಳ್ಳುವಷ್ಟು ಬಹಳ ಮುಂದಿದ್ದೀನಿ, ನನ್ನದೇ ಆದಂಥ ಒಂದು ವಿಚಾರಗಳಿವೆ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ಅಜಾತನ ಕಲ್ಪಿತ ಸಂಬಂಧವಾಗಲು ನನ್ನ ಸಂಬಂಧದ ಅಜಾತತ್ವದ ಸಂಬಂಧವನ್ನು ಮಾಡಿಕೊಳ್ಳುವಂಥ ಒಂದು ಗಟ್ಟಿತನ ನನ್ನಲ್ಲೇ ಇದೆ, ಅಂಥ ವ್ಯಕ್ತಿತ್ವ ನನ್ನಲ್ಲೇ ಇದೆ. ಆನು ನಿಮ್ಮ ಐಕ್ಯದಲ್ಲಿ ನಿಂದೆನಯ್ಯ ಸಂಗಯ್ಯ, ತನ್ನ ಸಂಗಯ್ಯನಿಗೆ ಅವಳು ಹೇಳ್ತಾ ಹೋಗ್ತಾಳೆ, ನಿಮ್ಮ ಐಕ್ಯದಲ್ಲಿ ಇದ್ದೀನಿ, ಆ ಐಕ್ಯ ಅನ್ನೋದನ್ನು ನಾನು ಪರಿಭಾವಿಸ್ಕೊಳ್ತಾ ಇರೋದು. ನನಗೆ ಬೇಕಾಗಿರುವ ಹಿತ ಪತಿ ಸುತನಲ್ಲ, ನನಗೆ ಬೇಕಾಗಿರ್ತಕ್ಕಂಥದ್ದು ಆ ಶರಣ ಸಮೂಹ, ಆ ಶರಣತ್ವದ ಸತ್ಸಂಗದ ಅಂಶ. ನಿಮ್ಮಲ್ಲಿ ನಾನು ಐಕ್ಯನಾಗುತ್ತೇನೆ, ಆತ್ಮವಿಶ್ವಾಸದ ಸಂಕುಲದಲ್ಲಿ ನಾನು ಐಕ್ಯಳಾಗುತ್ತೇನೆ, ಮುಕ್ತ ಸ್ವಾತಂತ್ರ್ಯದಲ್ಲಿ ನಾನು ಐಕ್ಯಳಾಗುತ್ತೇನೆ, ಮನಸ್ಸಿನ ಪ್ರಭುತ್ವದಲ್ಲಿ ನಾನು ಅಜರಾಮಳಾಗುತ್ತೇನೆ, ಅಲ್ಲಿ ನಾನು ಐಕ್ಯಳಾಗಿದ್ದೇನೆ ಅನ್ನೋದನ್ನು ಹೇಳ್ತಾ ಹೋಗ್ತಾಳೆ. ಇಲ್ಲಿ ಒಂದೊಂದು ವಚನದ ಪದಗಳನ್ನು ನಾವು ನಿರ್ವಚನ ಮಾಡ್ತಾ ಹೋದರೆ ವ್ಯಕ್ತಿತ್ವ ವಿಕಾಸವೂ ಆಗ್ತಾ ಹೋಗುತ್ತೆ, ಸಮಾಜೋಧಾರ್ಮಿಕ ವ್ಯಕ್ತಿತ್ವವೂ ಆಗ್ತಾ ಹೋಗುತ್ತೆ, ಪ್ರಜಾಪ್ರಭುತ್ವದ ಜೀವನ ಸಂವಿಧಾನದ ವ್ಯಕ್ತಿತ್ವವೂ ಕೂಡ ಆಗ್ತಾ ಹೋಗುತ್ತೆ. ವಚನ ನೀಲಾಂಬಿಕೆಯ ವಚನದ ಈ ಹಿನ್ನೆಲೆಯಲ್ಲಿ ನಾವು ಈ ಲೋಕದಲ್ಲಿಯೇ ಕಲ್ಯಾಣವನ್ನು ಮಾಡ್ಕೊಳ್ಳಿಕ್ಕೂ ಸಾಧ್ಯತೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನೀಲಾಂಬಿಕೆ ಹೇಳ್ತಾಳೆ. ಗಿರಿಜಾ ಅವರೇ, ಒಬ್ಬಳು ಪತ್ನಿ, ಒಂದು ಕುಟುಂಬ ಅಂದರೆ ಒಬ್ಬ ಕುಟುಂಬ ಅಂದರೆ ನಮ್ಮದು ನಮ್ಗೆ ಗೊತ್ತಿರೋ ಹಾಗೆ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈಗಿನ ರಾಜಕಾರಣದಲ್ಲೂ ಸಹ ನಾವು ಈಗ 33% ತಗೊಳ್ಳೋಕ್ಕೆ ಈಗಲೂ ಒದ್ದಾಡ್ತಾ ಇದ್ದೀವಿ. BBMP ಅನ್ನುವಂಥ ಒಂದು ಚುನಾವಣೆಯಲ್ಲಿ 50% ಇದ್ದರೂ ಸಹ ಅಲ್ಲಿ ಮಹಿಳಾ ಕಾರ್ಪೊರೇಟರ್ಗಳಿರ್ತಾರೆ ಹೆಸರಿಗೆ ಮಾತ್ರ, ಅವರ ಹಿಂದೆ ಎಲ್ಲ ಗಂಡಂದಿರು, ಅವರ ಗಂಡ ಅಥವಾ ಅವರ ಹಸ್ಬೆಂಡ್ ಕೆಲಸ ಮಾಡ್ತಾ ಇರ್ತಾರೆ. ಮಹಿಳೆಯರು ಕೊನೆಯ ನಿಮಿಷದಲ್ಲಿ ಬಂದು ಒಂದು ಸೈನ್ ಮಾಡ್ತಾರೆ, ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ, ತಾವು ಮನೆಯಿಂದ ಹೊರಗಡೆ ಬಂದು ಕೆಲಸ ಧೈರ್ಯವಾಗಿ ಕೆಲಸ ಮಾಡ್ತಾ ನಾನೂ ಸಹ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಮಾಡ್ತಾನೇ ಇಲ್ಲ ಅಂತ ವಿಪರ್ಯಾಸ ದುಃಖದಿಂದ ನಾವು ಹೇಳಬೇಕಾಗತ್ತೆ. ಅಂದರೆ ನಮ್ಮ ಸಮಾಜ ಏನನ್ನು ನಿರೀಕ್ಷೆ ಮಾಡುತ್ತೆ ಶೀಲಾ ಅಂದರೆ, ನೀನು ನಿನ್ನ ಗಂಡನ ಹಿಂದೆ ಇರು,
ಅವ್ರು ಹೇಳ್ತಾರೆ, ಅವರೆಲ್ಲ ಮಾಡ್ತಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರು. ಯಾರೋ ಒಬ್ಬರು ಸಾಹಿತಿಗಳು ಹೇಳಿದಾರಂತಲ್ಲ, ನೀವು ಸಾಹಿತ್ಯಗಳನ್ನು ನಿರ್ಮಾಣ ಮಾಡಿ, ಸಾಹಿತ್ಯವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ. ಸಾಹಿತ್ಯಗಳನ್ನು ನಾವು ನಿರ್ಮಾಣ ಅಂದರೆ ಸಾಹಿತಿಗಳಿಗೆ ನಾವು ಜನ್ಮ ಕೊಡಬಹುದು. ಸಾಹಿತ್ಯ ನಿರ್ಮಾಣ ಅವರ ಹಕ್ಕು, ಅವರ ಅಧಿಕಾರ. ಈ ಕಾಲದಲ್ಲಿ ನಾನು ಮಾತಾಡ್ತಿದ್ದೀನಿ, 21ನೇ ಶತಮಾನದಲ್ಲಿ. ಇಂತಹ ಒಬ್ಬಳು ಹೆಂಡತಿ ಹೇಗಿರಬೇಕಂದ್ರೆ ಗಂಡ ಹೇಳಿದಂಗೆ ಕೇಳ್ಕೊಂಡಿರಬೇಕು, ನಿರ್ಧಾರಗಳನ್ನು ಅವ್ರು ತಗೋತಾರೆ, ಈಕೆ ಫಾಲೋ ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಈಗಲೂ ನಾವೆಲ್ಲ ಇದ್ದೀವಿ. ಆದರೆ ನಿಜವಾಗಲೂ ಗಂಡ ಹೆಂಡತಿಯರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಹೋಗದೆ ಇಬ್ಬರು ಬಹಳ ಚೆನ್ನಾಗಿ ಒಂದು ಸಂಸಾರ ಸುಖವನ್ನು ಅನುಭವಿಸ್ತಾ ಹೋದಾಗ ನಿಜವಾಗಲೂ ಜೀವನ ಅನ್ನೋಂಥದ್ದು ಬಹಳ ಸುಂದರವಾಗಿರುತ್ತೆ. ಸ್ವರ್ಗ ಅನ್ನೋಂಥದ್ದು ಇನ್ನೆಲ್ಲೋ ಇರಲ್ಲ, ಆ ಸ್ವರ್ಗ ಅನ್ನೋಂಥದ್ದು ನಮ್ಮ ಮನೆಯಲ್ಲೇ ಇರುತ್ತೆ. ಇವ್ರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗುತ್ತೆ. ಮತ್ತು ಪುರುಷ ತನ್ನ ಪತ್ನಿಗೆ ಒಂದು ಈಕ್ವಲ್ ರೈಟ್ಸ್ಗಳನ್ನು ಕೊಡಬೇಕು, ಅವಳಿಗೆ ಏನು ಅನಿಸುತ್ತೆ ಅವಳದನ್ನು ಹೇಳಬಹುದು. ನಾರ್ತ್ ಇಂಡಿಯಾದಲ್ಲಿ ಈಗಲೂ ಮದುವೆ ಆದ ತಕ್ಷಣ ಗಂಡನ ಮನೆಯವರು ಹೆಂಡತಿಗೆ ಅಂದರೆ ಆ ಸೊಸೆಗೆ ಒಂದು ಹೆಸರು ಕೊಡ್ತಾರಂತೆ. ಆ ಹಿಂದಿನ ಹೆಸರು ಎಲ್ಲೋಯ್ತು? ಇಲ್ಲ ಇಲ್ಲ, ಮದುವೆ ಆದಮೇಲೆ ಆ ಹೆಸರು ಹೋಯಿತು, ಈಗ ಹೊಸ ಹೆಸರು. ಎಷ್ಟು ಅಂದರೆ ಹೆಸರನ್ನು ಸಹ ಬದಲಾಯಿಸ್ಕೊಳ್ಳೋವಂಥದ್ದು, ವೈಫ್ ಆಫ್ ಅಂತ ಹೇಳ್ಕೊಳ್ಳುವಂಥದ್ದು. ನಾನೀಗ ಚರ್ಚೆ ಡಿಬೇಟ್ನಲ್ಲಿಲ್ಲ ಶೀಲ, ಇಂತಹ ಒಂದು ಸತ್ಯ ಸಂಗತಿಗಳನ್ನು ಎಲ್ಲರ ಮುಂದೆ ನಾನು ಇಡ್ತಾ ಇದ್ದೀನಿ. ಹಾಗಂತ ನಾನು ಮಹಿಳೆ ದೊಡ್ಡವಳು ಅನ್ನುವಂತಹ ಒಂದು ಅಹಂಕಾರನೂ ಇಲ್ಲ, ನಾನು ಬಹಳ ವಿಧೇಯಳಾಗಿ ಹೇಳ್ತಾ ಇದ್ದೀನಿ. ಈ ಥರ ಅಭಿಪ್ರಾಯಗಳನ್ನು ಹೇಳುವಂತಹ ಒಂದು ಅಧಿಕಾರ ಈಗಲೂ ಸ್ವಲ್ಪ ಕೊಡೋಕ್ಕೆ ಜನ ಹಿಂಜರಿತಾ ಇದ್ದಾರೆ. ಆದರೆ 12ನೇ ಶತಮಾನದ ಈ ಮಹಿಳಾ ವಚನಕಾರ್ತಿ ಬಸವಣ್ಣನವರಿಗೆ ಸಮಾನವಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳ್ತಾರೆ, ವಚನಗಳನ್ನು ಅವರು ಬರೀತಾರೆ. ಅವರ ವೈಚಾರಿಕ ಪ್ರಜ್ಞೆ, ಅವರ ಧೈರ್ಯ ನಿಜವಾಗಲೂ ಈಗಲೂ ನಮ್ಮ ಮಹಿಳೆಯರಿಗೆ ಆದರ್ಶಪ್ರಾಯವಾಗಬೇಕು. ಏನು ಹೇಳ್ತೀರ? ಖಂಡಿತ, ನೀವು ಬಹಳ ಮುಖ್ಯವಾದಂಥ 3 ಪದಗಳನ್ನ ನನ್ನ ಮುಂದೆ ಇಟ್ಟಿದ್ದೀರಿ. ಒಂದು ಹಕ್ಕು, ಎರಡನೇದ್ದು ನಮ್ಮದೇ ಆದಂಥ ಕರ್ತವ್ಯ, ಮೂರನೇದ್ದು ನಾವು ಪತಿ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ಸಾಧಿಸ್ಬೇಕೆ. ನನ್ನಂಥವಳಿಗೆ ವಚನಕಾರರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ, ನನ್ನ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರತಿಯೊಂದು ಆಲೋಚನೆಗಳಿಗೆ ನಿಜವಾದ ಹಕ್ಕುದಾರಳು ನಾನೇ. ನನ್ನ ಹಕ್ಕು ಏನು ಅಂತ ಗೊತ್ತಾದಾಗ ನನ್ನ ಕರ್ತವ್ಯವೂ ಕೂಡ ಗೊತ್ತಾಗುತ್ತೆ ಅನ್ನೋದಕ್ಕೆ ಶರಣತತ್ವ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ 2 ತತ್ವಗಳು ಕಾಯಕ ಮತ್ತು ದಾಸೋಹ. ಕಾಯಕ ನನ್ನ ಹಕ್ಕಾದರೆ ದಾಸೋಹ ನನ್ನ ಕರ್ತವ್ಯ. ಕಾಯಕ ಸಂಪಾದನೆಯ ಸಂಸ್ಕೃತಿಯನ್ನು ಹೇಳ್ಕೊಟ್ರೆ, ದಾಸೋಹ ವಿತರಣೆಯ ವಿನಮ್ರತೆಯನ್ನು ಹೇಳ್ಕೊಡೋದ್ರಿಂದ ಪ್ರಾಯಶಃ ಮಹಿಳೆ ಇವತ್ತಿನ ದಿವಸ 21ನೇ ಶತಮಾನದಲ್ಲಿ ತನ್ನನ್ನು ತಾನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತ ಅನ್ನೋದನ್ನು ವಚನ ಸಾಹಿತ್ಯದಿಂದ ಬಹಳ ನೇರವಾಗಿ ಕಲ್ತಿದ್ದಾಳೆ ಅನ್ನೋದನ್ನು ನಾನು ಬಹಳ ದೃಢವಾಗಿ ಹೇಳ್ತಾ ಬರ್ತೀನಿ. ಉದಾಹರಣೆ ನೋಡ್ರಿ, ನಮ್ಮ ಗಂಗಾಂಬಿಕೆಯ ವಚನ ಇಲ್ಲಿ ಒಂದು, ಕಿರಿಯ ಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ನಮಗೆ ಕಾಣಿಸ್ತಕ್ಕಂಥದ್ದು ವೈಚಾರಿಕ ಪ್ರಜ್ಞೆಯ ಮನೋಭಾವದ ವ್ಯಕ್ತಿತ್ವ ವಿಕಾಸ ಮಾಡಿಕೊಡುವ ಒಂದು ಸೂತ್ರವಾಗಿ ಕಂಡುಬಂದರೆ, ಗಂಗಾಂಬಿಕೆ ಕೇವಲ 9 ವಚನಗಳನ್ನು ಬರಿತಾ ಹೋಗ್ತಾಳೆ. ಆ 9 ವಚನದಲ್ಲಿ ಅವಳು ಕೊಡ್ತಕ್ಕಂಥ ರೀತಿ ನೀತಿಗಳು ಏನಂದರೆ, ಹಿರಿಯ ಪತ್ನಿಯಾಗಿ ಅವಳು ಆ ಕೌಟುಂಬಿಕ ಪ್ರಜ್ಞೆಯನ್ನು ಹೇಳ್ತಾ ಬರ್ತಾಳೆ. ದಾಂಪತ್ಯದ 3 ಸ್ತರಗಳನ್ನು ಹೇಳ್ತಾ ಬರ್ತಾಳೆ ಗಂಗಾಂಬಿಕೆ. ಮೊದಲು ನಾನು ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತಮಪ್ಪದು ಶಿವನಿಗೆ ಎನ್ನುವ ದಾಂಪತ್ಯದಲ್ಲಿಯೇ ಹೋಗ್ತಕ್ಕಂಥ ನಮ್ಮ ಹಿರಿಯ ಪತ್ನಿ ಗಂಗಾಂಬಿಕೆ ಒಂದು ಹಂತವನ್ನು ದಾಟಾದ ಕೂಡಲೇ ಪ್ರಸಾದಿ ಮನೋಭಾವದ ದಾಂಪತ್ಯಕ್ಕೆ ಬರ್ತಾ ಹೋಗ್ತಾಳೆ. ನಾವಿಬ್ಬರೂ ಕೂಡ ಸಮಾನರು ಎನ್ನುವ 2ನೇ ಹಂತವನ್ನು ತಟ್ತಾಳೆ ಗಂಗಾಂಬಿಕೆ. ನಮ್ಮಂಥವ್ರಿಗೆ ಮುಖ್ಯವಾಗಬೇಕಾಗಿರೋದು ಅತ್ಯಂತ ಕಡೆಯ ಐಕ್ಯ ಸ್ಥಾನದಲ್ಲಿ ಅವಳು ಒಂದು ರೀತಿ ದೈವತ್ವದ ದಾಂಪತ್ಯವನ್ನು ಕೊಡ್ತಾ ಹೋಗ್ತಾಳೆ ಗಿರಿಜ. ಹಾಗಾಗಿ ನಾನು ಇಲ್ಲಿ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ ಅದನ್ನು ಅನುಭವಿಸಿ ಸ್ಪಷ್ಟವಾಗಿ ಬರೆದವಳು ಯಾರು ಅಂದರೆ ಗಂಗಾಂಬಿಕೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅವಳದು 9ನೇ ವಚನದಲ್ಲಿ ಒಂದು ಮುಖ್ಯವಾದಂಥ ವಚನವನ್ನು ಹೇಳ್ತೀನಿ ನೋಡ್ರಿ. ಅವಳು ನಮ್ಗೆಲ್ರಿಗೂ ಪ್ರಶ್ನೆ ಮಾಡ್ತಾಳೆ, ನೀವು ಕೇಳಿರ್ತಕ್ಕಂಥ ಕೆಲವೊಂದು ಸಂದೇಹಗಳಿಗೆ ಇಲ್ಲಿ ಉತ್ತರ ಕೊಡ್ತಾಳೆ ನೋಡ್ರಿ. ಪತಿಯಾಜ್ಞೆಯಲ್ಲಿ ಚರಿಪ ಸತಿಗೆ ಆಕೆ ಪ್ರತಿಜ್ಞೆಯು ಪ್ರಶ್ನಾರ್ಥಕ. ಉತ್ತರ, ಪ್ರತಿಜ್ಞೆಯ ಪತಿಕದರಲ್ಲಿ ಪೋಪದಿರೆ ಯಾತನೆಯಲ್ಲವೇ? ಪ್ರತಿಜ್ಞೆಯ ಪತಿಕರದಲ್ಲಿ ಪೋಪದಿರೆ ಯಾತನೆಯಲ್ಲವೇ? ಇವಳ ಲಿಂಗ ನಿಷ್ಠೆ ಇವಳಿಗೆ, ಇವಳ ಲಿಂಗ ನಿಷ್ಠೆ ಇವಳಿಗೆ, ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಅಲ್ಲಿ ಒಂದು ವ್ಯಂಗ್ಯ ಇದೆ,
ಅಲ್ಲೊಂದು ಐರನಿ ಇದೆ, ನನ್ನಂಥವಳಿಗೆ ಆ ಪ್ರಶ್ನೆಗೆ ಉತ್ತರ ನೇರವಾಗಿ ಸಿಕ್ಬಿಟ್ಟಿದೆ. ಇವಳ ಲಿಂಗನಿಷ್ಠೆ ಇವಳಿಗೆ, ಇವಳು ಇನ್ಯಾರೂ ಅಲ್ಲ, ಆ ಗಂಗಾಂಬಿಕೆನೆ. ಅವಳು ತಾನೇ ಹೇಳ್ತಾ, ನನ್ನ ಲಿಂಗನಿಷ್ಠೆ, ನನ್ನ ಸ್ವತಂತ್ರ, ನನ್ನ ಮುಕ್ತತೆ, ನನ್ನ ಆಂತರ್ಯ, ನನ್ನ ಸಮಾನತೆ, ನೀನೇನು ನನಗೆ ಹೇಳ್ಕೊಟ್ಟಿದೀಯೋ ಅದನ್ನು ನಾನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ನಮ್ಮ ನಿಷ್ಠೆ ಪ್ರತಿ ಆಜ್ಞೆಯಲ್ಲಿ ಕಾಣೆ ಅನ್ನುವಾಗಲಿ, ನಮ್ಮ ನಿಷ್ಠೆ ಅನ್ನುವಾಗ ಬಹುತ್ವದಲ್ಲಿ ಮಾತಾಡ್ತಾಳೆ, ಸಮಾಜಕ್ಕೆ ಮಾತಾಡ್ತಾಳೆ. ಇಲ್ಲಿ ನೇರವಾಗಿ ಅವಳು ಸಮಾಜಕ್ಕೊಂದು ಕರೆಯನ್ನು ಕೊಟ್ಟಿದ್ದಾಳೆ ಗಿರಿಜಾ. ಅವಳ ಬ್ಯೂಟಿಫುಲ್ ಆದಂಥ ವಚನ, ಈ ವಚನ ನಿರ್ವಚನ ಮಾಡಲಿಕ್ಕೆ ಪ್ರಾಯಶಃ ನಾವು ಪೂರ್ತಿ ಫ್ಯಾಮಿಲಿ ಕೋಡನ್ನು ತಗೋಬೇಕಾಗುತ್ತೆ, ಪೂರ್ತಿ ನಾವು ದಾಂಪತ್ಯದ ಲಕ್ಷಣಗಳನ್ನ ತಗೊಂಡು ಇಲ್ಲಿ ಮಾತಾಡ್ತಬೇಕಾಗುತ್ತೆ. ಯಾಕಂದ್ರೆ ಎರಡು ಪ್ರಶ್ನೆ ನಮಗೆ ಇಟ್ಟಿದ್ದಾಳೆ. ಅದಕ್ಕೆ ಇನ್ನೊಂದು ಉತ್ತರವನ್ನ ಈ ರೀತಿ ಹೇಳ್ತಾಳೆ ನೋಡ್ರಿ. ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನ ಎಳೆಗರುವ ಭಕ್ಷಿಸಿತ್ತಲ್ಲಯ್ಯ. ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನ ಎಳೆಗರುವ ಭಕ್ಷಿಸಿತ್ತಲ್ಲ. ಆ ಹುಲಿ ಹಾಳಿಗೆ ಹೋಗದು, ಆ ಹುಲಿ ಹಾಳಿಗೆ ಹೋಗೋದು, ನಾಶಕ್ಕೆ ಹೋಗೋದು. ಹಾಳು ಭೂಮಿಯಲ್ಲಿ ಬಂದ್ಬಿಟ್ಟಿದೆ ಆಯ್ತು ಹುಲಿ, ಆದರೆ ಆ ಹುಲಿ ಹಾಳೆಗೆ ಹೋಗದು. ಆ ಹುಲಿ ಎಳೆಗರುವು ಕಂಡು ಜನನಿಯಾಯಿತು. ಬ್ಯೂಟಿಫುಲ್. ಯಾವ ಹಾಳು ಭೂಮಿಗೆ ಆ ಹುಲಿ ಬಂದು ಭಕ್ಷಿಸಬೇಕಾಗಿತ್ತೋ ಆ ಎಳೆಗರುವನ್ನ, ಆ ಹುಲಿ ಎಳೆಗರುವ ಕಂಡು ಜನನಿಯಾಯಿತು, ತಾನೇ ತಾಯಿಯಾಯಿತು. ಬ್ಯೂಟಿಫುಲ್ ಆದಂಥ ತಾಯಿತನ, ಮದರ್ಹುಡ್ಡನ್ನು ಹೇಳ್ತಾ ಬರ್ತಾಳೆ. ಹುಲಿ ಹಾಳು ಮಾಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಳೆಗುರುವನ್ನು ನೋಡಿ ಆ ಹುಲಿನೇ ನಿಜವಾದಂಥ ತಾಯಿ ಆಯಿತು ಅನ್ನುವ ಕಾನ್ಸೆಪ್ಟ್ ಇನ್ನು ಯಾವ ಸಾಹಿತ್ಯದಲ್ಲಿ ಇದೆ ತೆಗೆದು ತೋರಿಸ್ರಿ? ಅದರ ಒಂದು ವಿಶೇಷ ಅರ್ಥ ಏನು ಶೀಲ? ಆ ಹುಲಿ, ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನಗಳು ಎಳೆಗರುವ ಭಕ್ಷಿಸಿತ್ತ ಅಯ್ಯ. ಆಶ್ಚರ್ಯ ಸೂಚಕ ಚಿಹ್ನೆ. ಒಂದು ಹಾಳು ಭೂಮಿ ಇದೆ, ಆ ಹಾಳು ಭೂಮಿಯಲ್ಲಿ ಒಂದು ಎಳೆಗರು ಹೊರತುಪಡಿಸಿ ಶಬ್ದಾರ್ಥವನ್ನು ಈಗಾಗಲೇ ಹೇಳಿದ್ರಿ. ಹೌದು, ಶಬ್ದಾರ್ಥ ಬಿಟ್ಟಿದ್ದೆ, ಆದ್ರೆ ಕೇಂದ್ರ ಬಿಂದು ಏನ್ ಹೇಳುತ್ತೆ ಅಂದ್ರೆ ಆ ವಚನದಲ್ಲೇ ಉತ್ತರ ಇದೆ. ಆ ಹುಲಿ ಆ ಎಳೆಗರುವನ್ನ ಭಕ್ಷಣೆ ಮಾಡ್ಲಿಕ್ಕೆ ಬಂತು ಗಿರಿಜಾ ಅವರೇ. ಆದ್ರೆ ಎಳೆಗರುವನ್ನ ನೋಡದ್ ಕೂಡಲೇ ಅದಕ್ಕೇನಾಗ್ಬಿಡ್ತು ಅಂದ್ರೆ ತಾಯ್ತನ ಬಂದ್ಬಿಡ್ತು, ತಾನೇನೆ ಎಳೆಗರು ಆಯ್ತು, ತಾನೇನೆ ತಾಯಿ ಆಯ್ತು. ಆ ಮಗುವನ್ನ, ಅದು ಮಗುವಿನ ರೀತಿಯಲ್ಲಿ ಎಳೆಗರುವನ್ನ ತಗೊಂಡು ಹೋಯ್ತು. ಒಂದು ತಾಯಿಗೂ ಒಂದು ಮಗು ಇರುವ ಸಂಬಂಧವನ್ನು ಕೂಡ ಗಂಗಾಂಬಿಕೆ ಒಂದು ಕೌಟುಂಬಿಕದ ದಾಂಪತ್ಯದ ತಾಯ್ತನದ ತಾಯಿ ಮತ್ತು ಮಗುವಿನ ಸನ್ನಿವೇಶದಲ್ಲಿ ಹೇಗೆ ರಕ್ಷಿಸಬೇಕು. ಒಂದು ಮೃಗೀಯವಾದಂಥ ಹುಲಿ, ಒಂದು ಎಳೆಗರುವಾದಂತಹ ವಾತ್ಸಲ್ಯ ಮಮಕಾರ ತಾಯ್ತನವನ್ನ ಈ ವಚನದಲ್ಲಿ ಗಂಗಾಂಬಿಕೆ ಕೊಡ್ತಾ ಹೋಗ್ತಾಳೆ. ಹಾಗೆ ನೋಡಿದ್ರೆ ಹೆಣ್ಮಕ್ಳು ತುಂಬ ಬುದ್ಧಿವಂತರೇನಲ್ಲ, ಅದ್ಯಾರೋ ಕಿಡಿಗೇಡಿಗಡೆ ಹೇಳಿಬಿಟ್ಟಿದ್ದಾರೆ ಹೆಣ್ಮಕ್ಳು ಬುದ್ಧಿ ಮೊಳಕೈ ಕೆಳಗೆ ಅಂತ. ಅದ್ಯಾವ ಕಿಡಿಗೇಡಿಗಡೆ ಹೇಳಿದ್ದಾರೋ ನಿಜವಾಗ್ಲೂ ಅವ್ರ ಕೈಗಿನ್ನೂ ನಮ್ಮ ಕೈಗಿನ್ನೂ ಸಿಕ್ಕಿಲ್ಲ ಅವರು. ಅದು ಅವರ ಅಜ್ಞಾನ, ಇನ್ನೇನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಹೆಣ್ಮಕ್ಳು ಎಷ್ಟು ಭೌತಿಕವಾಗಿ ಎಷ್ಟು ಬೆಳೆದಿದ್ದಾರೆ, ಅವರ ವಿಚಾರಧಾರೆಗಳು ಎಲ್ಲಿವರೆಗೂ ಇದೆ ಅಂತಂದರೆ ಸಂಸಾರ ಯಾವ ರೀತಿಯಾಗಿರಬೇಕು. ಒಬ್ಬ ಸಾಹಿತಿ ಬರೀತಾನೆ, ಬರೆದು ಬರೆದು ಒಂದಷ್ಟು ಎಲ್ಲ ಕಡೆ ಕೊಡ್ತಾ ಇರ್ತಾನೆ. ಆದರೆ ತನ್ನ ಮನೆಗೆ ಬಂದಾಗ ಅವನ ಹೆಂಡತಿಕೆಯಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರ್ತಾನೆ. ಅವನಿಗೆ ಸಂಸಾರವನ್ನು ಯಾವ ರೀತಿಯಾಗಿ ನಡೆಸಬೇಕು ಅಂತ ಗೊತ್ತಿರಲ್ಲ. ಬಂದಂತಹ ಮನೆ ಯಾರನ್ನೋ ಕರ್ಕೊಂಬಂದು ಒಂದು 10 ಜನಕ್ಕೆ ಊಟ ಹಾಕು ಅಂತ ಹೇಳಿಬಿಡ್ತಾನೆ. ಆದರೆ 10 ಜನಕ್ಕೆ ಊಟ ಹಾಕುವಷ್ಟು ಅಡುಗೆ ದಿನಸಿ ಇದೆಯಾ ಇಲ್ವೋ ಅಂತ ಯೋಚನೆಯೇ ಮಾಡೋಲ್ಲ. ಆದರೆ ಮನೆ ಹೆಂಡತಿ ಆದವಳು ಎಲ್ಲವನ್ನು ಯೋಚನೆ ಮಾಡ್ತಾಳೆ. ಅಂದರೆ ಸಣ್ಣ ಸಣ್ಣ ವಸ್ತುವನ್ನು ಆಕೆ ನೋಡ್ಕೋತಾಳೆ. ಮತ್ತು ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವಳು ತನ್ನ ಗಂಡನಿಗೆ ಗುರುವಾಗಿ, ತನ್ನ ಗಂಡನಿಗೆ ತಾಯಿಯಾಗಿ ಮನೆಯ ಸಂಸಾರವನ್ನೆಲ್ಲ ಆಕೆ ನಡೆಸ್ಕೊಂಡು ಬರ್ತಾಳೆ. ಇಷ್ಟೆಲ್ಲ ಮೇಧಾವಿ ಗುಣಗಳು ಆಕೆಯಲ್ಲಿದೆ. ಒಂದು ಸಣ್ಣ ಘಟನೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶೀಲ. ಒಂದು 20 ವರ್ಷಗಳ ಹಿಂದೆ ನಡೆದಂಥದ್ದು, ಇದು ಸತ್ಯವಾಗಿ ನಡೆದದ್ದು. ನನ್ನ ಅವರು ಸ್ನೇಹಿತೆ ಪ್ರೇಮ ಅಂತ, ಅವರ ತಾಯಿ ಒಂದಿನ ಈ ಕಾರ್ಪೆಟ್ಗಳನ್ನು ಕೊಂಡ್ಕೊಳ್ಬೇಕು ಅಂತ ಮನೆ ಮುಂದೆ ಈ ರಾಜಸ್ಥಾನಿಗಳು ಸೇಟುಗಳು ಇರ್ತಿದ್ರಲ್ಲ ಅವಾಗೆಲ್ಲ ತುಂಬ ಮನೆ ಮುಂದೆಯೇ ಒಂದು ಗಾಡಿನಲ್ಲಿ ತಳ್ಕೊಂಡು ಕಾರ್ಪೆಟ್ಗಳನ್ನು ಮಾರ್ತಾಯಿದ್ರು. ಬಹಳ ಚೆನ್ನಾಗಿರೋ ರೆಡ್ ಕಲರ್ ದೊಡ್ಡ ದೊಡ್ಡ ಕಾರ್ಪೆಟ್ಗಳು. ಆಮೇಲೆ ಅವರ ಅಮ್ಮನ ತಾಯಿ ಅವರು ಇಲ್ಲ ಕೊಂಡ್ಕೊಳ್ಳೋಣ ಅಂತ ಕಾರ್ಪೆಟವನ್ನು ಕರೆದ್ರಂತೆ. ಅವನಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತು, ಅವರೆಲ್ಲ ಅವಾಗೆಲ್ಲ ರಾಜಸ್ಥಾನಿಗಳು ಮಾರ್ವಾಡಿಗಳು. ಆಮೇಲೆ ಕರೆದು ನಾನು ನೋಡಿದ್ರಂತೆ ಯಾವುದೋ ಒಂದು ಚೆನ್ನಾಗಿತ್ತಂತೆ, ಅದನ್ನು ಇದನ್ನು ನಾನು ತೊಗೋತೀನಪ್ಪ ಅಂತ ಹೇಳಿದಂತೆ. ಆಯಿತು. ಆವಾಗ ಆ ಕಾಲಕ್ಕೆ ಅದು 100-200 ರೂಪಾಯಿ, ಅದು ಹೆಚ್ಚು ತುಂಬ, ಈಗ ಅದು 2,000-3,000 ರೂಪಾಯಿ ಇರ್ಬೋದು ಆ ಬೆಲೆ. 100-200 ರೂಪಾಯಿ, ಮೊದಲು ನಿನ್ನ ಹತ್ರ ದುಡ್ಡು ಇದೆಯಾ ತೋರಿಸು, ಆಮೇಲೆ ನೀನು ಇದನ್ನು ಕೊಂಡ್ಕೊಳ್ಬಹುದು, ನಿಮ್ಮ ಯಜಮಾನರಿದ್ದರೆ ಕರಿ, ಆವಾಗ ಅವನಿಗೆ ನಂಬಿಕೆ ಬರುತ್ತೆ ಅಂತ. ಇಲ್ಲಪ್ಪ, ನಮ್ಮ ಯಜಮಾನರು ಇಲ್ಲ, ಹೊರಗಡೆ ಹೋಗಿದ್ದರೆ ನಾನೇ ಕೊಂಡ್ಕೋತೀನಿ ಇದನ್ನು ಅಂತ. ಮೊದಲು ನಿನ್ನ ಹತ್ರ 100-200 ರೂಪಾಯಿ ಇದೆಯಾ ಫಸ್ಟು ತೋರಿಸು ಅಂತ ಹೇಳಿದಂತೆ. ಯಾಕಪ್ಪ ಈ ರೀತಿ ಕೇಳ್ತಿದ್ಯಾ ಅಂದರೆ, ನಮ್ಮ ರಾಜಸ್ಥಾನದಲ್ಲಿ ಯಾವ ಹೆಣ್ಣು ಮಕ್ಕಳು 5-10 ರೂಪಾಯಿ ದುಡ್ಡು ಇಟ್ಕೊಳ್ಳಲ್ಲ ಕೈಯಲ್ಲಿ? ಅವ್ರ ಹತ್ರ ದುಡ್ಡೇ ಇರಲ್ಲ, ಅವರು 1 ರೂಪಾಯಿ ಬೇಕು ಅಂದರೂ ಗಂಡನ ಕೈಯಲ್ಲಿ ಕೈ ಚಾಚ್ತಾ ಇರ್ತಾರೆ. ಸೊ ನಿನ್ನ ಹತ್ರ 100 ರೂಪಾಯಿ ಮೊದಲು ತೋರಿಸು, ಆಮೇಲೆ ನೀನು ಇದನ್ನು ಕೊಂಡ್ಕೊಳ್ಬಹುದು ಅಂತ ಹೇಳಿದಂತೆ.
ಅವರು ಆ ಘಟನೆನ ನಮ್ಮೆಲ್ಲರಿಗೂ ಹೇಳಿದ್ರು. ಅಂದರೆ ಈಗ ರಾಜಸ್ಥಾನ ಅಂಥದ್ದು ಒಂದು ಹೆಸರು ನಾನು ಹೇಳಿದೆ, ಅಂಥ ರಾಜಸ್ಥಾನಗಳು ನಮ್ಮ ಇಂಡ್ಯಾದಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ನಮ್ಮ ಬೆಂಗಳೂರಿನಲ್ಲೂ ಇದೆ ಬಿಡಿ. ಆರ್ಥಿಕವಾಗಿ ಅವಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿಲ್ಲ. ಇಷ್ಟು ಒಂದು 100 ರೂಪಾಯಿ ಕೊಟ್ಟು ಕಾರ್ಪೆಟ್ ತಗೊಳ್ಳೋ ಅವನ ಮೆಂಟಲ್ ಸ್ಟೇಟಸ್ ಯಾವ ರೀತಿ ಇದೆ? ಈ ಹೆಣ್ಮಗಳ ಹತ್ರ 100 ರೂಪಾಯಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಇದು 20 ವರ್ಷದಿಂದ, ಇನ್ನೇನು 100 ವರ್ಷದಿಂದ ನಡೆದಂಥ ಘಟನೆ ಅಲ್ಲ. ಇದೆಲ್ಲ ನಾನು ಕೇಳಿದಾಗ, ಇದೆಲ್ಲ ನಾನು ನೋಡ್ತಾ ಇದ್ದಾಗ, ಹೆಣ್ಮಕ್ಕಳು ಇಷ್ಟು ಮೇಧಾವಿಗಳಾಗಿದ್ದರು, ಇಷ್ಟೆಲ್ಲ ಮನೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ರು, ಆರ್ಥಿಕ ಸ್ವಾತಂತ್ರ್ಯ ಕೊಡದೇ ಹೋದಂಥ ಕಾರಣದಿಂದ ಅವಳಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಈಗ ನೀವು ಅತ್ಯುತ್ತಮವಾದಂಥ ಒಂದು ವಚನವನ್ನು ಈಗ ತಾವು ಏನು ಓದಿದ್ರಿ, ಈಕೆ ವೈಚಾರಿಕವಾಗಿ ಎಷ್ಟು ಬೆಳೆದಿದ್ದಾರೆ, ಆಕೆ ಜ್ಞಾನ ಎಷ್ಟು ಸಮೃದ್ಧಿಯಾಗಿದೆ, ಆಕೆ ಕೈಗೆ ಪೆನ್ ಕೊಟ್ಟಿದ್ದರೆ, ಆಕೆಗಿನ್ನ ವಿದ್ಯಾಬುದ್ಧಿ ಕೊಟ್ಟಿದ್ದರೆ, ಆಕೆಗೆ ನಿಜವಾಗಲೂ ಗುರುಕುಲದಲ್ಲಿ ಬೇರೆ ನಮ್ಮ ಗಂಡು ಮಕ್ಕಳ ತರಹ ಅವ್ರಿಗೂ ವಿದ್ಯೆ ಕಲಿಸ್ಬಿಟ್ಟಿದ್ರೆ, ಆಕೆ ಒಬ್ಬ ಕವಿರತ್ನ ಕಾಳಿದಾಸನ ಹಾಗೋ ಅಥವಾ ಪಂಪನ ಹಾಗೋ ಕುಮಾರವ್ಯಾಸನ ಹಾಗೋ ಆಧುನಿಕ ಕುವೆಂಪು ಹಾಗೋ ಬೇಂದ್ರೆ ಕಾರಂತ ಮಾಸ್ತಿ ಅವರನ್ನು ಮೀರಿಸುವಂಥ ಒಂದು ಆ ಕಾಲದಲ್ಲಿ ನಾನು ಹೇಳ್ತಿರೋದು, ಈ ಕಾಲಕ್ಕಲ್ಲ, ಅಂಥ ಸಮೃದ್ಧ ಸಾಹಿತ್ಯವನ್ನು ಆಕೆ ನಿರ್ಮಾಣ ಮಾಡ್ತಾಯಿದ್ರು. ಬಹುಶಃ ವಿದ್ಯೆಯಿಂದ ನಾವು ಆಕೆನ ದೂರ ಇಟ್ಬಿಟ್ವಿ, ಇಲ್ಲಾಂದರೆ ಇನ್ನೊಂದು ದೊಡ್ಡ ಸಾಹಿತ್ಯ ನಿರ್ಮಾಣ ಆಗ್ತಾಯಿತ್ತು. ಏನು ಹೇಳ್ತೀರಿ ಶೀಲಾ? ನಾನು ಎರಡು ನಿಮ್ಮ ವಿಚಾರಗಳನ್ನು ನನ್ನ ತೆಕ್ಕೆ ತಗೊಳ್ತೀನಿ. ಒಂದು, ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡಲಿಲ್ಲ ಅನ್ನುವ ಒಂದು ಪದ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂತೇಳಿ. ನೋಡಿ ಗಿರ್ಜಾ, 21ನೇ ಶತಮಾನದಲ್ಲಿ ಯಾರೂ ಇವತ್ತಿನ ದಿವಸ ಅಬೌದ್ಧಿಕರು ಇಲ್ಲ. ಯಾಕಂದರೆ ಇವತ್ತು ಬೇಕಾದಷ್ಟು ಸಮೂಹ ಮಾಧ್ಯಮಗಳೇ ಪ್ರತಿಯೊಂದನ್ನು ಕೂಡ ವೈಚಾರಿಕವಾಗಿ ಬೆಳೆಸ್ತಾ ಇದೆ. ನಿಜವಾಗ್ಲೂ ಒಂದು ಕಡೆ ಕೆಡಿಸ್ತಾ ಇದ್ದಾರೆ ಅಂದರೂ ಕೂಡ 5ನೇ ಕ್ಲಾಸಿನ ಮಗುವಿಗೆ ಗೊತ್ತಾಗ್ತಾ ಇದೆ ಇವತ್ತಿನ ಪ್ರಪಂಚ ಏನೇನು ಆಗ್ತಿದೆ ಅಂತ. ಹಾಗಾಗಿ ಬಹಳ ಪ್ರಜ್ಞಾವಂತರಾಗಿದ್ದಾರೆ. ಆರ್ಥಿಕ ಸ್ವಾತಂತ್ರ್ಯ ಕೊಡಿ ಅಂತ ಕೈ ಕಟ್ಕೊಂಡು ಕೇಳೋದಲ್ಲ. ಆರ್ಥಿಕ ಸ್ವಾತಂತ್ರ್ಯವನ್ನು ನಾವೇ ಪಡ್ಕೋಬೇಕು, ಸಮಾನತೆಯನ್ನು ನಾವೇ ಪಡ್ಕೋಬೇಕು, ಸ್ವಾತಂತ್ರ್ಯವನ್ನು ನಾವೇ ಪಡ್ಕೋಬೇಕು, ಅಲ್ಲಿ ಸದೃಢನಾಗಿ ಮಾಡಿ ಅನ್ನೋದಕ್ಕೇ ನಾನು ವಚನ ಕಾರ್ತಿಯರನ್ನು ಈ ಗೋಷ್ಠಿಗೆ ನಾವು ತೊಗೊಂಡಿರ್ತಕ್ಕಂಥದ್ದು. ನಾವು ಕೇಳ್ತಾ ಕೂತ್ಕೊಳ್ಳುವಂಥ ಟೈಮು ಮುಗ್ದು ಹೋಯಿತು, ಇವತ್ತು ನಾವೇ ಪಡ್ಕೋಬೇಕಾಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯ. ಅದೊಂದು ಸಿಕ್ಕಿಬಿಟ್ರೆ ನಮಗೆ ಸಮಾನತೆ ತನ್ನಷ್ಟಕ್ಕೆ ತಾನೇ ಸಿಗುತ್ತೆ, ಯಾರನ್ನೂ ಕೇಳಬೇಕಾಗಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡಿರಿ, ನಮ್ಮ ಬಸವಣ್ಣನವರ ತಂಗಿ ನಾಗಲಾಂಬಿಕಾ ಈ ವಚನದ ಮೂಲಕ ಹೇಳ್ತಾ ಬರ್ತಾಳೆ. ಈ ವಚನದಲ್ಲಿ ಅವಳು ಹೇಳಕ್ಕೆ ಹೊರಟಿರೋದೇ ಎಂಥ ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ, ಆ ಸ್ವಾತಂತ್ರ್ಯದಿಂದ ನಾವು ಯಾವ ರೀತಿಯ ಸತ್ಸಂಗವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾವು ಒಂಟಿಯಾಗಿ ಏನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಶರಣರ ಸತ್ಸಂಗದಲ್ಲಿಯೂ ಕೂಡ ನಾವು ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಪಡ್ಕೋಬೋದೇನೋ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ. ನೋಡ್ರಿ, ಎಲ್ಲವೂ ತನ್ನ ಏನಾಯಿತು, ತನ್ನ ಮನ ಏನಾಯಿತು, ತನ್ನ ಪ್ರಾಣ ಏನಾಯಿತು, ಇದನ್ನು ದೃಢವಾಗಿ ಕೊಡತಕ್ಕಂಥ ಗುರುಲಿಂಗ ಜಂಗಮರು ಯಾರು, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದಂಥ ಗುರು ಯಾರು, ಯಾರಿಂದ ನಾವು ಸಮಾನತೆಯನ್ನು ಕೇಳಲಿಲ್ಲ, ಆದರೆ ಸಮಾನತೆಯ ಅರ್ಥವನ್ನು ಯಾರು ಕೊಟ್ಟರು, ಅವ್ರು ನೇರವಾಗಿ ಅವ್ರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಗಲಾಂಬಿಕಾ ಎನ್ನ ತನು ಚನ್ನ ಬಸವಣ್ಣನ ಬಯಲ ಬೆರೆಸಿತ್ತು, ಎನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿತ್ತು, ಎನ್ನ ಪ್ರಾಣ ಅಲ್ಲಮ್ಮ ಪ್ರಭು ದೇವರ ಅರಿವ ಬೆರೆಸಿತ್ತು. ಇಂತಿ ಈ ಮೂವರ ಒಂದೊಂದು ಹಂಚಿಕೊಂಡ ಕಾರಣ ನೀ ನನಗೇನು ಇಲ್ಲದೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನು ಅಂತೇಳಿ ಸ್ಪಷ್ಟವಾಗಿ ಅವಳು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಸೌರರ ಒಳಗೂ ಒಂದೊಂದು ಗುಣವನ್ನು ನಾವು ಕಲಿತಿದ್ದೆ, ಆದರೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದನ್ನು ನಾವು ಬಹಳ ನೇರವಾಗಿ ನಿಭಾಯಿಸಬೇಕು ಅಂತೇಳಿ. ಆರ್ಥಿಕ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಸಿಕ್ಕಿರುವಂಥ ಆರ್ಥಿಕ ಸ್ವಾತಂತ್ರ್ಯವನ್ನು ನಿಭಾಯಿಸೋದಿದೆ ಅಲ್ಲ, ಅದನ್ನು ವಿತರಿಸ್ಕೊಳ್ಳೋದಿದೆ ಅಲ್ಲ, ಅಲ್ಲಿ ನನ್ನ ಜೊತೆಯಲ್ಲಿ ಮತ್ತೆ ನಾನು ಸಮಾಜವನ್ನು ಮುಖಾಮುಖಿ ಮಾಡ್ಕೊಳ್ಳೋದಿದೆ ಅಲ್ಲ, ಧೈರ್ಯವಾಗಿ ನಾನು ಎದುರಿಸೋದಿದೆ ಅಲ್ಲ. ಅನುಭವ ಗೋಷ್ಠಿ ಅನ್ನುವಂಥದ್ದು ಏನಪ್ಪ ಅಂದರೆ, ಇವತ್ತಿನ 21ನೇ ಶತಮಾನಕ್ಕೆ ನಮಗೆ ಬೇಕಾದಂತಹ ಒಂದು ದೊಡ್ಡ ಸಂದೇಶವನ್ನು ವಚನಕಾರರು ಯಾವ ರೀತಿಯಾಗಿ ಕೊಟ್ಟು ಹೋಗಿದ್ದಾರೆ, ಅದನ್ನು ಮೆಲುಕು ಹಾಕಿ ಎರಡೂ ಜೊತೆಯನ್ನು ಹೋಲಿಕೆ ಮಾಡ್ತಾ ಎರಡರಲ್ಲೂ ಸಾಮ್ಯವನ್ನು ಕಂಡುಕೊಂಡು ಉತ್ತಮವಾದಂಥ ಬದುಕನ್ನು ಬದುಕುವಂಥದ್ದು. ಅನುಭವ ಗೋಷ್ಠಿ ಅಂದರೆ ಕೇವಲ ಭಕ್ತಿಯ ವಿಚಾರವನ್ನು ಮಾತ್ರ ಮಾತಾಡಬೇಕು ಅಂತ ಏನೂ ಇಲ್ಲ. ಜೊತೆಗೆ ನಮ್ಮ ಬಸವ TV ಏನಿದೆ ಅದು ಭಕ್ತಿ ಚಾನಲ್ ಅಲ್ಲ, ಅದು ವೈಜ್ಞಾನಿಕ ವಾಹಿನಿ, ಅದು ಸೈಂಟಿಫಿಕ್ ಚಾನಲ್. ಸೈಂಟಿಫಿಕ್ ಚಾನಲ್ ಅಂದಾಗ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳುವಂಥದ್ದು, ಅದನ್ನು ನಾವು ಸೈನ್ಸ್ ಅಂತ ಕರಿತೀವಿ. ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ದೊಡ್ಡವ್ರು ಹೇಳಿದರೆ ಸುಮ್ಮನೆ ಹೇಳ್ದಂಗೆ ಕೇಳು, ಹ್ಞೂ ಆಯಿತು ಆಯಿತು ಕೇಳ್ತೀನಿ, ಅದಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದು. ನಿಮಗೊಂದು ಸತ್ಯ ಸಂಗತಿಯಲ್ಲಿ ವಿಚಾರವನ್ನು ತರೋಕ್ಕೆ ನಾನು ಇಷ್ಟಪಡ್ತೀನಿ, ಅದು ಅನುಭವ ಗೋಷ್ಠಿಯ ವಿಚಾರ, ಅದನ್ನು ಅದರೊಳಗಡೆ ಸೇರಿಸಲೇಬೇಕು. ಹೆಣ್ಣು ಮಕ್ಕಳ ಒಂದು ಮದುವೆ ವಿಚಾರ ಬಂದಾಗ ಶೀಲಾ, ನೀವು ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿ, 25 ವರ್ಷಗಳಿಂದ ಅಥವಾ 30 ವರ್ಷಗಳಿಂದ ಒಂದು 40 ವರ್ಷಗಳಿಂದ ಅಂದ್ಕೊಳ್ಳೋಣ, ಬೇಡ 30 ವರ್ಷ, ಆವಾಗ
ಪ್ರಸನ್ನ ಅವರು ಒಂದು ನಾಟಕ ಬರ್ತಾರೆ, ನನ್ನ ತಂಗಿಗೆ ಒಂದು ಗಂಡು ಹುಡುಕಿ ಕೊಡಿ. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋದು. ಆ ಕಾರಣಕ್ಕಾಗಿ ವರದಕ್ಷಿಣೆ, ವರೋಪಚಾರ ಇಂಥದ್ದೆಲ್ಲ ಬಂತು. ಗಂಡು ಸಿಗ್ತಾ ಇರಲಿಲ್ಲ ಅಂಥ ಕಾಲ ಒಂದಿತ್ತು. ಈಗ ನೀವು ಎಷ್ಟು ಜನ ಗಂಡು ಮಕ್ಕಳು ಒಳ್ಳೆಯ ಹೆಣ್ಣು ಸಿಗದೆ ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಲಿಂಗಾನುಪಾತ, ಹುಟ್ಟುವಂತಹ ಹೆಣ್ಣು ಮಕ್ಕಳನ್ನು ಭ್ರೂಣದಲ್ಲಿಯೇ ಕೊಲ್ಲುವಂಥದ್ದು, ಆಮೇಲೆ ಹೆಣ್ಣು ಮಕ್ಕಳು ಸಂಖ್ಯೆ ಅತ್ಯಂತ ಕಡಿಮೆ ಆಗಿರುವಂಥದ್ದು. ಎಷ್ಟು 50,000 ಗಂಡು ಮಕ್ಕಳಿದ್ದಾರೆ ಅಂದರೆ 40-42,000 ಹೆಣ್ಮಕ್ಕಳಿದ್ದಾರೆ. ಆ ಕಾರಣಕ್ಕಾಗಿ ಈ ಮದುವೆ ಮಾಡಿಕೊಳ್ಬೇಕು ಅಂತ ಇಷ್ಟಪಡ್ತಿರುವಂಥ ಹುಡುಗರಿಗೆ ಹುಡುಗಿಯರು ಸಿಗ್ತಾ ಇಲ್ಲ. ಯಾಕೆ ಅಂದರೆ ಹೆಣ್ಮಕ್ಕಳ ಜನನ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟಿದೆ. ಅವ್ರನ್ನ ನಾವು ಭ್ರೂಣದಲ್ಲೇ ಅವ್ರನ್ನ ಕೊಲ್ಲಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡಬಾರದು, ಕಾನೂನಿನ ಪ್ರಕಾರ ಅಪರಾಧ ಅಂತ ನರ್ಸಿಂಗ್ ಹೋಮ್ಗಳಲ್ಲಿ ಬರೀತಾರೆ. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳನ್ನು ಓದಿಸಿ, ಓದಿಸೋಕ್ಕೆ ಮುಂಚೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ. ಎಲ್ಲಿ ರಕ್ಷಿಸಬೇಕು ಅಂದರೆ ತಾಯಿಯ ಗರ್ಭದಲ್ಲಿ ರಕ್ಷಿಸಿದ್ರೆ ಆಕೆ ಹೊರಗಡೆ ಬರ್ತಾಳೆ. ಆಮೇಲೆ ರಕ್ಷಿಸಿದ ನಂತರ ಅವಳನ್ನು ಓದಿಸಬೇಕು, ಆಕೆ ವಯಸ್ಸಿಗೆ ಬಂದಾಗ ಅವಳನ್ನು ರಕ್ಷಿಸಬೇಕು. ಇದೆಲ್ಲವೂ ಅನುಭವ ಗೋಷ್ಠಿಯಲ್ಲಿ ನಾವು ಸೇರಿಸ್ಬೋದಾ ಶೀಲಾ? ಖಂಡಿತ ಸೇರಿಸ್ಬೋದು. ಎಷ್ಟು ಚೆನ್ನಾಗಿ ನೀವು ಈ ವಿವಾಹದ ಸಂಸ್ಕೃತಿಯನ್ನು ಬಯಲು ಮಾಡ್ತಾ ಇದ್ದೀರಿ, ಇದನ್ನು ಮುಂದುವರಿಸ್ತೀನಿ ನಿಮ್ಮ ಜೊತೆ ಸೇರಿಕೊಂಡು. ಅಕ್ಕಮಹಾದೇವಿಯ ಈ ವಚನ ಇವತ್ತಿನ ಮಹಿಳೆಯರಿಗೆ, ಇವತ್ತಿನ ಅವಿವಾಹಿತಿಗೆ ಅಕ್ಕಮಹಾದೇವಿಯ ಈ ವಚನದ ಮೂಲಕ ನಾನು ಕೊಡ್ತಕ್ಕಂಥ ಒಂದೇ ಒಂದು ಪಾದ ಏನು ಅಂದರೆ ಇವತ್ತು ಚೌಟ್ರಿ ಮ್ಯಾರೇಜ್ಗಳು ಬೇಡಾಗಿದೆ, ಇವತ್ತು ಡೌರಿ ಮ್ಯಾರೇಜ್ಗಳು ಬೇಡಾಗಿದೆ, ಇವತ್ತಿನ ಸರಳ ವಿವಾಹಗಳು ಬೇಕಾಗಿದೆ ಅನ್ನೋದನ್ನ ಈ ವಚನ ನೋಡ್ರಿ ಸ್ಪಷ್ಟವಾಗಿ ಹೇಳಿದೆ. ನೀವೊಂದು ಮಾತು ಹೇಳಿದ್ರಿ, ಯಾಕೆ ಇವತ್ತಿನ ದಿವಸ ವಚನಗಳನ್ನ ನಾವು ಈ ಹೊತ್ತು ನೆನೆಸ್ಕೋಬೇಕಾಗಿದೆ ಅಂದರೆ, ಹಿಂದಣ ಹೆಜ್ಜೆಯನ್ನು ನಾವು ಮರ್ತಿದ್ದೆ ಆದರೆ ಮುಂದಣ ಹೆಜ್ಜೆ ನಮ್ಮಲ್ಲಿ ಶೇಕ್ ಆಗುವ ಸಾಧ್ಯತೆಗಳಿವೆ. ಹಾಗಾಗಿ ಈ ವಚನ ಅಕ್ಕ ಮಹಾದೇವಿ ಇವತ್ತಿನ ಮಹಿಳೆಯರಿಗೆ ಹೇಳ್ತಾ ಹೋಗ್ತಾಳೆ ನೋಡ್ರಿ. ಅವಿವಾಹಿತ ಮಹಿಳೆಯರು ಎಚ್ಚರದಿಂದ ಕೇಳಬೇಕಾಗಿದೆ. ವಿವಾಹ ಅಂದರೆ ಏನು, ವಿವಾಹದ ಲಕ್ಷಣಗಳೆಂದ್ರೇನು, ಪತಿ ಅಂದರೆ ಏನು, ಮುಂದೆ ನಡೀತಕ್ಕಂಥ ಆ ಬ್ರೇಕಿಸಮ್ಗಳೇನು, ಅದನ್ನು ಹೇಗೆ ನಾನು ದೃಢವಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವ ಆ ಮಾರ್ಗವನ್ನು ಹೇಳ್ತಾಳೆ ನೋಡ್ರಿ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿಕಲ್ಲಾಸೆಯ ಹಾಸಿ ಬಾಸಿಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡನ್ಗೆ ಎನ್ನ ಮದುವೆ ಮಾಡಿದರೆ ಲೇ ಅವ್ವ ಎನ್ನುವ ಆ ಸಂಭಾಷಣೆ ಇದೆಯಲ್ಲ, ಸಂವಾದ ಇದೆಯಲ್ಲ, ಆ ಒಳಗಡೆಯ ದೀನತೆ ಇದೆಯಲ್ಲ, ಅಲ್ಲಿ ನಿಜವಾದಂಥ ವೈವಾಹಿಕೆಯ ವಿವಾಹ ಸಂಸ್ಕೃತಿಯ ವಿವಾಹದ ಗುರಿ ಮತ್ತು ಲಕ್ಷಣದ ಬಿದ್ದು ಹೋಗುವ ಕಾರ್ಯಕ್ರಮಗಳು ಕಟ್ಟಿಕೊಳ್ಳಬೇಕಾದ ನೀತಿ ಸಂಹಿತೆ ಬಹುಶಃ ಅಕ್ಕ ಮಹಾದೇವಿ ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗಾಗಿ ನಾನೂ ಚೌಟ್ರಿ ಮ್ಯಾರೇಜ್ಗಳನ್ನ ಅಬಾಲಿಷ್ ಮಾಡೋದು ಹೇಗೆ, ಸರಳ ವಿವಾಹಗಳನ್ನ ಕೊಡುವಂಥದ್ದು ಹೇಗೆ, ಡೌರಿ ಏನು ಮ್ಯಾರೇಜ್ ಇಲ್ಲ ಅಂತ ಹೇಳ್ತಾರೆ ಆದರೆ ಇನ್ನೊಂದು ರೀತಿಯಲ್ಲಿ ಡೌರಿಗಳು ಎಜುಕೇಟೆಡ್ಗಳು ತಗೊಳ್ಳೋಷ್ಟು ಡೈರಿ ಅನ್ಎಜುಕೇಟೆಡ್ಗಳು ತಗೋ. ಹಾಗಾಗಿ ಇವನ್ ಸೂಕ್ಷ್ಮವಾಗಿ ತಗೋಬೇಕಾದವ್ರು ಯಾರು, ಗ್ರಹಿಸ್ಬೇಕು ಯಾವುದು. ನಾನು ಬಸವ ಟಿ ವಿಯ ಮೂಲಕ ಕೇಳ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಹೆಣ್ಣು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದರ ಮೂಲಕ, ತನ್ನನ್ನು ಅರಿವೇ ಗುರು ಮಾಡಿಕೊಳ್ಳುವುದರ ಮೂಲಕ, ತನ್ನ ಗುರು ತನ್ನ ಲಿಂಗ ತನ್ನ ಜಂಗಮದ ನಿಷ್ಠೆಯನ್ನು ತಾನೇ ವ್ಯಕ್ತಿತ್ವ ನಿರ್ಮಾಣ ಮಾಡುವುದರ ಮೂಲಕ ತನ್ನ ಒಳಗಡೆಯ ಶರಣತ್ವವನ್ನು ತಾನೇ ಕಾಪಾಡ್ಕೋಬೇಕಾಗಿದೆ. ಬಂಧುಗಳೇ, ಶರಣರು ಅಂದರೆ ಹುಟ್ಟಿದ ನಿಜ ಆ ಜೀವ. ಶರಣ ಅಂತಂದರೆ ನಾನು ಹುಟ್ಟುತ್ತಾನೆ ನಾನು ನಿಜವಾದಂಥ ಜೀವಿಯಾಗಿ ಹುಟ್ಟಿರ್ತೀನಿ, ಬೆಳೀತಾ 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 ಮೃಗನಾಗ್ತೀನಿ, ನನ್ನ ಹುಟ್ಟೇ ನನ್ನ ಶರಣತ್ವ, ಆಮೇಲೆ ಮೃಗೀಯವಾಗ್ತಾ ಹೋಗ್ತೀನಿ, ಮತ್ತೆ ನಾನು ಶರಣನಾಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಬಹುಶಃ ಬಸವಣ್ಣನವರು ಅಂತ ನಾನು ಭಾವಿಸ್ತಿದ್ದೀನಿ. 12ನೇ ಶತಮಾನದ ಶರಣ ಸತ್ಸಂಗ ಅಂತಕ್ಕಂಥದ್ದು ಇರೋದು ನನ್ನ ನಿಜ ಮಾನವತ್ವವನ್ನು ಮತ್ತೆ ಮತ್ತೆ ಪಡ್ಕೊಳ್ಳುವ ಅಂಶವನ್ನು ಹೇಳ್ತಾ ಇದೆ. ಇನ್ನೊಂದು ಗೋಷ್ಠಿಯಲ್ಲಿ ನಾವು ಮಾತಾಡೋಣ ಹೇಗೆ ನಮ್ಮ ಪಿಂಡಾಂಡ ಬ್ರಹ್ಮಾಂಡವಾಗುವ ಕಾರ್ಯಕ್ರಮ ಮತ್ತು ಬ್ರಹ್ಮಾಂಡದ ಒಳಗಡೆ ಈ ಪಿಂಡಾಂಡ ಹೋಗುವ ಕಾರ್ಯಕ್ರಮ ಹೇಗೆ ನನ್ನ ಗುರು ಲಿಂಗ ಜಂಗಮ ನನ್ನ ಒಳಗಡೆನೆ ಸ್ಥಾಯಿ ಭಾವದಲ್ಲಿದ್ದಾನೆ. ಹಾಗಾಗಿ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋದನ್ನು ನಾನು ಈ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೀಲಾ ಅವರು ದಯಮಾಡಿ ಒಂದು ಗಂಗಾಂಬಿಕೆಯವರ ವಚನವನ್ನು ವ್ಯಾಖ್ಯಾನ ಮಾಡಿ. ಖಂಡಿತ, ಈ ಗಂಗಾಂಬಿಕೆಯ ವಚನ ಕೇಳೋಣ. ನೇತ್ರ ಮಧ್ಯದಲ್ಲಿ ಸೂಸುವ ತ್ರಿನೇತ್ರನ ರೂಪವೇ ಸಿದ್ದರಾಮಯ್ಯನಾದ, ಜಿಹ್ವೆಯ ಮಧ್ಯದಲ್ಲಿ ಸೂಸುವ ರುಚಿಯೇ ಸಿದ್ದರಾಮಯ್ಯನಾದ, ಶ್ರೋತ್ರದಲ್ಲಿ ತುಂಬಿ ಪೂರೈಸುವ ಶಬ್ದವೇ ಸಿದ್ದರಾಮಯ್ಯನಾದ,
ಗ್ರಹಣದಲ್ಲಿ ತುಂಬಿಕು ತುಳುಕುವ ಮೂರ್ತಿಯೇ ಸಿದ್ದರಾಮಯ್ಯನಾದ, ತ್ವಕ್ಕಿನಲ್ಲಿ ಅರಿವ ಮೂರ್ತಿಯ ಚೊತ್ತಿದ ಸಿದ್ದರಾಮಯ್ಯನಾದ, ಇಂತಪ್ಪ ಪರಶಿವ ಮೂರ್ತಿ ಸಿದ್ದರಾಮಯ್ಯನ ಪಾದೋದಕವ ಕಂಡು ಪರವಸ್ತು ನಾನಾದೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಗಂಗಾಂಬಿಕೆಯ ಈ ವಚನದಲ್ಲಿ ಇಡೀ ಶರಣತ್ವದ ತತ್ವವನ್ನು ನಾನು ಮುಟ್ಟಬೇಕಾದರೆ ನನ್ನ ಪಂಚೇಂದ್ರಿಯಗಳ ನಿಗ್ರಹ ಇರಬೇಕು. ಎಲ್ಲಿ ನನ್ನ ಪಂಚೇಂದ್ರಿಯಗಳ ನಿಗ್ರಹಗಳು ಇರೋದಿಲ್ವೋ ಅಲ್ಲಿ ನಾನು ಯಾವುದೇ ಒಂದು ಷಟ್ಸ್ಥಳ ಸಿದ್ಧಾಂತದ ಐಕ್ಯ ಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾನು ಭಕ್ತಿ, ಪ್ರಸಾದಿ, ಶರಣ, ಪ್ರಾಣಲಿಂಗಿ ಐಕ್ಯ ಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯ ಇರಲ್ವೋ, ನಾನು ಅಷ್ಟಾದವರ್ಣ ತತ್ವದ ಚೌಕಟ್ಟಿನ ಒಳಗಡೆಯೂ ಕೂಡ ನನ್ನ ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಏನು ಹೇಳ್ತಾಳೆ ನಮ್ಮ ಗಂಗಾಂಬಿಕೆ? ನೇತ್ರ ಮಧ್ಯದಲ್ಲಿ ಸೂಸುವ ತ್ರಿನೇತ್ರ, ನನ್ನ ಕಣ್ಣಿನಲ್ಲಿ ಇರ್ತಕ್ಕಂಥ ಆ ಮೂರನೆಯ ಕಣ್ಣಿನ ಆಲೋಚನೆಗೆ ಆ ಸಿದ್ಧರಾಮಯ್ಯನು ತನ್ನ ಕಾಯಕ ತತ್ವದ ಮೂಲಕ ಕಣ್ಣಾಗಿ ಬಂದನು. ಜಿಹೆಯ ಮಧ್ಯದಲ್ಲಿ ಸೂಸುವ ರುಚಿ, ಆ ನಾಲಿಗೆಗೂ ಮತ್ತು ಆ ರುಚಿಯ ಮಧ್ಯದಲ್ಲಿರ್ತಕ್ಕಂಥ ಆ ಪಂಚೇಂದ್ರಿಯದ ನಿಯಂತ್ರಿಸುವ ಶಕ್ತಿಗೆ ಮತ್ತು ಆಸ್ವಾದಿಸುವ ಶಕ್ತಿಗೆ ಸಿದ್ಧರಾಮಯ್ಯನು ರುಚಿಯಾಗಿ ಬಂದ. ಶ್ರೋತ್ರದಲ್ಲಿ ತುಂಬು ಪೂರೈಸುವ ಶಬ್ದಕ್ಕೆ ನಾನೇನು ಕೇಳಬೇಕಾಗಿದೆಯೋ ಅದು ಸಕಾರಾತ್ಮಕವಾದಂಥ ಶಬ್ದವನ್ನು ಕೇಳುವುದರ ಮೂಲಕ ನನ್ನ ವ್ಯಕ್ತಿತ್ವವನ್ನು ನಾನು ವಿಕಾಸ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಬಂದ ಸಿದ್ಧರಾಮಯ್ಯ? ನಿಜವಾದಂಥ ಶಬ್ದ ರೂಪದಲ್ಲಿ ಬಂದ. ಘ್ರಾಣದಲ್ಲಿ ತುಂಬಿಕೊಳ್ಳುವ ಮೂರ್ತಿಯೇ ಸಿದ್ಧರಾಮಯ್ಯನಾದ. ನಿಜವಾದಂತಹ ನನ್ನ ಘ್ರಾಣದಲ್ಲಿ ಬಂದು ನಿಂತ್ಕೊಂಡಾಗ ನಾನು ಸುವಾಸನೀಯ ರೂಪದಲ್ಲಿ ತಗೋಬೇಕಾಗಿರ್ತಕ್ಕಂಥ, ಕಣ್ಣಿನ ಮುಂದೆ ದೃಷ್ಟಿಯಾಗಿ ಮೂರ್ತಿಯಾಗಿ ಬರಬೇಕಾಗಿರ್ತಕ್ಕಂಥ ರೀತಿಯ ನಿಯಂತ್ರಕನಾಗಿ ಬಂದ ಸಿದ್ಧರಾಮಯ್ಯ. ತೊಕ್ಕಿನಲ್ಲಿ ಅರಿಯುವ ಮೂರ್ತಿಯ ಚೊತ್ತಿದಂತೆ ನನ್ನ ಚರ್ಮದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರುವಂಥ ನನ್ನ ಗುರುಲಿಂಗ ಜಂಗಮದ ನಿಜವಾದ ಮೂರ್ತಿಯ ನಿಜವಾದಂತಹ ನಿಷ್ಠೆಯ ಮೂರ್ತಿಯಾಗಿ ಸಿದ್ಧರಾಮಯ್ಯ ಬಂದ. ಇಂತಪ್ಪ ಪರಶಿವ ಮೂರ್ತಿ ಸಿದ್ಧರಾಮಯ್ಯನ ಇಲ್ಲಿ ಗಂಗಾಂಬಿಕೆ ಬಹುಶಃ ನನಗನ್ಸಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಕಲ್ಯಾಣದಲ್ಲಿ ಐಕ್ಯನಾಗಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿರ್ತಕ್ಕಂಥ ಗಂಗಾಂಬಿಕೆ ಎಲ್ಲೋ ಒಂದು ಕಡೆ ತಂದೆ ಆದಂಥ ತಂಗಡಿಗೆಯಲ್ಲಿ ಇದ್ದಳು ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಬರ್ತೀವಿ. ಬಹುಶಃ ಮುಂದೆ ಅಲ್ಲಮಪ್ರಭು ಸಿದ್ದರಾಮಯ್ಯನ ಕರ್ಕೊಂಡು ಬರ್ತಾನೆ. ಸಿದ್ದರಾಮಯ್ಯ ನಿಜವಾದ ಅರ್ಥದಲ್ಲಿ ಕಾಯದ ಭಕ್ತನಾದರೆ ನಮ್ಮ ಅಲ್ಲಮಪ್ರಭು ಒಂದು ರೀತಿಯಲ್ಲಿ ಬಯಲ ಭಕ್ತನಾಗಿದ್ದನ ಎರಡೂ ಸಾಕಾರ ರೂಪವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನನಗೆ ಸಿದ್ದರಾಮಯ್ಯನ ನಿಜವಾದಂಥ ಕಾಯಕದ ತತ್ವವನ್ನು ನಮ್ಮ ಗಂಗಾಂಬಿಕೆ ಈ ವಚನದ ಮೂಲಕ ಕೊಡ್ತಾ ಇದ್ದಾಳೆ. ಅಂತಹ ಪಾದೋದಕವ ಕೊಂಡು ನಾನು ಪರವಸ್ತುವಾದೆ ಅನ್ನೋದಿಲ್ಲಿ. ಪಾದೋದಕ ಅಂತ ಹೇಳಿದಾಗ ಪಾದದ ಉದಕವನ್ನಾಗಿ ಮಾಡಿಕೊಂಡೆ. ಏನನ್ನು? ರೂಪವನ್ನು, ರುಚಿಯನ್ನು, ಶಬ್ದವನ್ನು, ಮೂರ್ತಿಯನ್ನು, ಅಚ್ಚೊತ್ತಿದ ಮೂರ್ತಿಯನ್ನು ನಾನು ಸಿದ್ದರಾಮಯ್ಯನ ಆ ವ್ಯಕ್ತಿತ್ವವನ್ನು ಪಾದದ ಉದಕವಾಗಿ ತೆಗೆದುಕೊಂಡಿದ್ದರಿಂದಲೇ ನಾನು ಐಕ್ಯ ಎನ್ನುವಂತಹ ಒಂದು ಪರವಸ್ತುವ ನಾನಾದೆ ಎನ್ನುವ ಮೂಲಕ ಬಹುಶಃ ಗಂಗಾಂಬಿಕೆ ಈ ಪಂಚೇಂದ್ರಿಯದ ನಿಗ್ರಹದ ನಿಜವಾದಂತಹ ಅಂಶಗಳನ್ನು ಈ ವಚನದ ಮೂಲಕ ಹೇಳ್ಕೊಡ್ತಾ ಇದ್ದಾಳೆ. 12ನೇ ಶತಮಾನದಲ್ಲಿ ನಿಜವಾದು ನನ್ನ ಶರಣದ ಒಂದು ವ್ಯಕ್ತಿತ್ವನ ತಗೊಳ್ಳಿಕ್ಕೆ ಬೇಕಾಗಿರೋದು ನನ್ನ ಪಂಚೇಂದ್ರಿಯದ ಪಂಚೀಕರಣದ ನಿಗ್ರಹ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಂ, ಅಂದರೆ ಎಂಥ ಅನುಭಾವಿ ಗಂಗಾಂಬಿಕೆ! ಆಕೆಯ ಭೌತಿಕ ಮಟ್ಟ ಮತ್ತು ಆಕೆಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಷ್ಟು ಒಂದು ಸಮೃದ್ಧವಾಗಿತ್ತು, ಆಕೆಯ ಯೋಚನಾ ಲಹರಿ ಎಷ್ಟು ದೂರದೃಷ್ಟಿಯಿಂದ ಕೂಡಿತ್ತು ಅನ್ನೋದಂತೂ ಖಂಡಿತವಾಗಿ ನಮಗೆ ಇದರಿಂದ ತಿಳಿದು ಬರುತ್ತೆ. ಮತ್ತೊಂದು ವಚನವನ್ನು ನಾನು ನಾಗಲಾಂಬಿಕೆಯ ವಚನವನ್ನು, ಅವಳು ಯಾವ ಅನುಭವದಿಂದ ಆನುಭಾವಿಕ ಅಂಶವನ್ನು ಪಡೆದ್ಲು, ಆ ಅನುಭವ ಯಾರಿಂದ ಪಡೆದೆ? ಯಾವಾಗಲೂ ನಮಗೆ ಗುರು ಇಲ್ಲದೇ ಇರ್ತಕ್ಕಂಥ ಒಂದು ದಾರಿ ಬಹುಶಃ ಅದು ನಿರ್ಮಲವೂ ಆಗಿರೋದಿಲ್ಲ, ಬಹುಶಃ ಅದು ಪವಿತ್ರವಾಗೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ನಿರ್ವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಸವ ಮಾಡಿದಡಾಯಿತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯಿತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದಡಾಯಿತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಡಾಯಿತು ಭಕ್ತ ಭಕ್ತರಲ್ಲಿ ಸಮಭಾವ, ಎನ್ನ ಕಂಗಳೊಳಗೆ ಇಂಗದ ಭಾವ ಬಸವ, ಎನ್ನ ಮನ ಭಾವಂಗಳೊಳಗಾದ ಬಸವ, ಎನ್ನಂತರಂಗ ತುಂಬಿ ನಿಂದಾತ ಬಸವ, ಹೊರಗೆ ಗುರು ಬಸವನ ಕೀರುತಿ,
ಹೊರಗೆ ಗುರು ಬಸವನ ಕೀರುತಿ ಬಸವನ ಮಣಿಹವೇ ಎನ್ನ ಪ್ರಾಣವಿಂದು ಇಂದಿಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರುಸಂಗನ ಬಸವ ಜಯತು ಈ ನಾಗಲಾಂಬಿಕೆಯ ವಚನದಲ್ಲಿ ಗುರು ಲಿಂಗ ಜಂಗಮ ಲಿಂಗಾಂಗ ಸಾಮರಸ್ಯ ಸಮಭಾವ ತನು ಭಾವ ಕರುಣ ಆ ಎಲ್ಲ ಅಂಶದಲ್ಲಿಯೂ ಕೂಡ ನಿಜವಾಗಲೂ ನಮ್ಮ ಮುಂದೆ ಬಂದಿತ್ಕೊಂಡಿರ್ತಕ್ಕಂಥ ಮೂರ್ತಿ ಯಾವುದು ಅಂದರೆ ಆ ಬಸವ. ಆ ಬಸವನ ವ್ಯಕ್ತಿತ್ವದಿಂದ ನಾನು ನಿಜವಾದಂಥ ಸಮತೋಲನದ ಬದುಕನ್ನು ಕಂಡೆ ಅನ್ನೋದನ್ನು ನಾಗಲಾಂಬಿಕಾ ಭಾವಿಸಿ ಅನುಭಾವಿಸಿ ಅನುಭಾವದ ಶಿಖರವನ್ನು ತ್ರಿವಿಧ ದಾಸೋಹವನ್ನು ಹೇಳ್ತಿದ್ದಾಳೆ. ಸ್ನೇಹಿತರೆ, ಶರಣ ಬಂಧುಗಳೇ, ಶ್ರೀಮತಿ ಶೀಲಾ ಮಣಿಭಟ್ ಅವರು ಈ ದಿನ ಮಹಿಳಾ ವಚನಕಾರ್ತಿಯರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಶ್ರೀ ಬಸವ ಟಿ ವಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶರಣು ಶರಣಾರ್ಥಿ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.